ಸಂಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ಸಮ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇಮ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ನಕ್ಷತ್ರಗಳ ಬಗ್ಗೆ ಮಾತಾಡಿದೆ ಸೊ ಅದನ್ನು ಮತ್ತೆ ಇವತ್ತು ಸ್ವಲ್ಪ ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾವು ನಕ್ಷತ್ರಗಳು ಹೇಗಪ್ಪ ಕೆಲಸ ಮಾಡ್ತೇವೆ ರೈಟ್ ತಾನೆ ಓಕೆ ನಿನ್ನೆ ನಕ್ಷತ್ರದ ಬಗ್ಗೆ ಹೇಳಿದೆ ನಿಮಗೆ ಹಸ್ತ ನಕ್ಷತ್ರ ಯಾವ ರೀತಿಯಾಗಿ ಹಸ್ತ ಅಂದರೆ ಕೈ ಅಲ್ವಾ ಅದು ಸೇವೆ ಮಾಡಬೇಕು ಅಂತ ಇಂಡಿಕೇಶನ್ ಯಾಕಂದರೆ ಹಸ್ತ ನಕ್ಷತ್ರ ಬರುವುದೇ ಕನ್ಯಾ ಕನ್ಯಾರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರ ಬಂದಾಗ ನೀವು ಬೇರೆಯವರ ಸೇವೆಯನ್ನು ಮಾಡಿ ಅಲ್ವಾ ಆ ಕನ್ಯಾ ಕನ್ಯಾರಾಶಿಯಲ್ಲಿ ಯಾವ್ಯಾವ ಪ್ಲಾನೆಟ್ಸ್ ಬಂದು ಸೇರ್ಕೊಂಡು ಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟದ ಸೇವೆ ಮಾಡಬೇಕಾಗಿರುವುದು ಅತಿ ಅಗತ್ಯ ಅಂತ ಹೇಳ್ತೇನೆ ಅನೇಕ ಲೈಫಲ್ಲಿ ಏನೋ ಅದೊಂಥರ ಏನಾಗುತ್ತೆ ಕನ್ಯಾ ರಾಶಿಯಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದಾಗ ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಶಾಪ ನಿಮ್ಮನ್ನು ಕಾಡ್ತಾ ಇರ್ತದೆ ಯಾವುದೋ ಒಂದು ದೋಷ ನಿಮ್ಮನ್ನು ಕಾಡ್ತಾ ಇರ್ತದೆ ರೈಟಾ ಅದು ನಿಮ್ಮನ್ನು ಮುಂದುವರಕ್ಕೆ ಬಿಡ್ತಾ ಇಲ್ಲ ಅದು ನಿಮ್ಮನ್ನು ಮುಂದುವರಿಲಿಕ್ಕೆ ಬಿಡುವುದಿಲ್ಲ ಯಾಕೆ ಯಾಕೆ ಗೊತ್ತಾ ನೈಸರ್ಗಿಕ ಜನ್ಮಗುಂಡಲಿಯ ಈಗ ಮೇಷ ಲಗ್ನ ಅಂತ ಮಾಡ್ಕೊಂಡಾಗ ಅಥವಾ ಮೇಷರಾಶಿಯನ್ನೇ ಲಗ್ನ ಮಾಡಿಕೊಂಡಾಗ ಆರನೇ ಮನೆಯಲ್ಲಿ ಕನ್ಯಾ ರಾಶಿ ಬಂದಿರ್ತದೆ ಯಾವಾಗ ಅದು ಎಫ್ಲೆಕ್ಷನ್ಗೆ ಒಳಗಾಗುತ್ತೆ ಅಲ್ವಾ ತೊಂದರೆಗೊಳಗಾಗುತ್ತೆ ಅಥವಾ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಮುಖಾಂತರ ತೊಂದರೆಗೊಳಗಾಗುತ್ತೆ ಅಥವಾ ಅಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದರೂ ಕೂಡ ಅದು ನಿಮಗೆ ಒಂಥರ ಶಾಪದ ಥರ ಕೆಲಸ ಅಂತೂ ಮಾಡಿಯೇ ಮಾಡ್ತಾರೆ ಅದು ನಿಮ್ಮ ಏಳನೇ ಮನೆಗೆ ಹನ್ನೆರಡನೇ ಮನೆ ಏಳನೇ ಮನೆಗೆ ವ್ಯಯಸ್ಥಾನ ರೈಟ ನಿಮ್ಮ ಸಪ್ತಮದ ಭಾವಕ್ಕೆ ಅದು ವ್ಯಯಸ್ಥಾನ ಆಗಿರ್ತದೆ ಯಾವಾಗ ಅಲ್ಲಿ ಅಫ್ಲೆಕ್ಷನ್ ಬಂದುಬಿಡ್ತಲ್ಲ ಹಾಗೇನಾಗುತ್ತೆ ನಿಮಗೆ ಬೇರೆಯವರಿಂದ ಯಾವ ರೀತಿಯ ಸಹಾಯ ಬೇಕು ಅಥವಾ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನು ಸುಖ ಸಮೃದ್ಧಿ ಬೇಕು ಅಥವಾ ಬೇರೆಯವರನ್ನೇನು ಹಣಕಾಸು ಬೇಕು ಬೇಕು ಯಾವುದು ಬರಲ್ಲ ಬಿಸ್ನೆಸ್ ನಡೀಲಿಕ್ಕೆ ಬಿಡುವುದಿಲ್ಲ ಯಾಕಂದರೆ ನೋಡಿ ನಿಮ್ಮ ಜಾತಕದ ಲಗ್ನದಿಂದ ಲಗ್ನ ಲಗ್ನಕ್ಕೆ ಹನ್ನೆರಡನೇ ಮನೆ ಅದು ನಿಮ್ಮ ವ್ಯಯ ಭಾವ ಓಕೆ ನಿಮ್ಮ ನೀವು ಖರ್ಚು ವೆಚ್ಚ ಮಾಡ್ತೀರ ರೈಟ್ ತಾನೇ ಅದೇ ರೀತಿ ಲಗ್ನದ ಸಪ್ತಮದ ಭಾವ ನಿಮ್ಮ ಪಾರ್ಟ್ನರ್ ಅಂದರೆ ನಿಮ್ಮ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಪಾರ್ಟ್ನರ್ ಇರ್ಬೋದು ನಿಮ್ಮ ಕಸ್ಟಮರ್ಸ್ ಅದು ಎಷ್ಟಾದರೂ ಕೂಡ ಓಕೆ ಆ ಕಸ್ಟಮರ್ನ ಹಣ ವ್ಯಯ ಆಗಬೇಕು ಅದು ನಿಮಗೆ ಬರಬೇಕಾದ್ರೆ ಆರನೇ ಮನೆ ಕೆಲಸ ಮಾಡಬೇಕು ಆರನೇ ಮನೆ ಅವರಿಗೆ ಅದು ಹನ್ನೆರಡನೇ ಮನೆ ಅವರಿಗೆ ವ್ಯಯಸ್ಥಾನ ನಿಮ್ಮ ಕಸ್ಟಮರ್ಗೆ ಅದು ವ್ಯಯಸ್ಥಾನ ಹಾಗಾದ ಅಲ್ಲಿ ಅಫ್ಲಿಕ್ಷನ್ ಬಂದಾಗ ಏನಂದರೆ ಕಸ್ಟಮರಿಂದ ಹಣ ಬರೋದಿಲ್ಲ ನಿಮಗೆ ಸಾಲ ಆಗಿ ಹೋಗುತ್ತೆ ಸಾಲ ಕೇಳಿ ಪಡ್ಕೊಂಡು ಹೋಗ್ತಾರೆ ಸೊ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟಾ ಓಕೆ ಅದಕ್ಕೋಸ್ಕರ ಕನ್ಯಾರಾಶಿಯನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾಗಿರೋದು ಅತಿ ಆಗುತ್ತೆ ಅಂತ ಹೇಳ್ತೇನೆ ನಿಮಗೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ರೀತಿಯಲ್ಲಿ ಕೂಡ ಅಲ್ವಾ ನೋಡಿ ಏನಾಗುತ್ತೆ ಈಗ ಜಾತಕದ ಸಿಂಹರಾಶಿ ಮತ್ತೆ ಕನ್ಯಾ ರಾಶಿ ಇದೇನಾಗುತ್ತೆ ಇದು ನೈಸರ್ಗಿಕ ಜನ್ಮವುಳ್ಳಿ ಎರಡು ಈ ಮನೆ ಕಾಲಪುರುಷನ ಅಂಗಾಂಗಗಳಲ್ಲಿ ಒಂದನೇದಾಗಿ ಸಿಂಹರಾಶಿ ಬಂದು ಕೂಡ ಹೊಟ್ಟೆ ಮತ್ತು ಹೊಟ್ಟೆಯ ಭಾಗ ಆನಂತರ ರಾಶಿ ಕೂಡ ಹೊಟ್ಟೆಯ ಭಾಗ ಸಿಂಹರಾಶಿ ಬಂದು ನಿಮ್ಮ ಹೊಕ್ಕಳಿನಿಂದ ಮೇಲ್ಭಾಗದ ಹೊಟ್ಟೆ ಅನಂತರ ಹೊಕ್ಕಳಿನಿಂದ ಕೆಳಭಾಗದ ಹೊಟ್ಟೆ ಬಂದು ರಾಶಿ ಈ ಎರಡೂ ರಾಶಿಗಳು ಬಹಳ ಚೆನ್ನಾಗಿದ್ದಾಗ ಏನಾಗುತ್ತೆ ನಿಮ್ಮ ಹಲವಾರು ರೀತಿಯ ಸಮಸ್ಯೆ ನಿವಾರಣೆ ಆಗುತ್ತೆ ಅಲ್ವ ಯಾಕಂದರೆ ಹೊಟ್ಟೆ ರಿಲೇಟೆಡ್ ಅಲ್ವಾ ಎಲ್ಲ ಪ್ರಾಬ್ಲಮ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಹೊಟ್ಟೆ ರಿಲೇಟೆಡ್ ಅಲ್ವಾ ನಿಮ್ಮ ಹೊಟ್ಟೆ ಸರಿ ಇಲ್ಲ ಹೊಟ್ಟೆಗೆ ಪ್ರಾಬ್ಲಮ್ ಆಯಿತು ಅಥವಾ ಡೈಜೆಷನ್ ಪ್ರಾಬ್ಲಮ್ ಆಯಿತು ಇನ್ನೇನು ಸಮಸ್ಯೆ ಆಯಿತು ಯಾವಾಗ ಹೊಟ್ಟೆ ಬಿಗಡಾಯಿಸ್ತದೆ ಆ ಮೂಮೆಂಟಲ್ಲಿ ಎಲ್ಲ ರೀತಿಯ ರೋಗ ನಿಮ್ಮನ್ನು ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜಾತಕದಲ್ಲಿ ಕೂಡ ಅದೇ ರೀತಿ ನಿಮ್ಮ ಐದನೇ ಮನೆ ಆರನೇ ಮನೆ ಚೆನ್ನಾಗಿದೆ ಆಗ ಕ್ಲೆನ್ಸಿಂಗ್ ಆಗುತ್ತೆ ನಿಮಗೆ ಸಪೋರ್ಟ್ ಸಿಗುತ್ತೆ ನಿಮ್ಮ ಪ್ರಾಬ್ಲಮ್ ದೂರ ಆಗುತ್ತೆ ಎಲ್ಲ ಕೂಡ ದೂರ ಆಗುತ್ತೆ ಅಲ್ವಾ ಹೇಗೆ ಬಾಹ್ಯ ಜಗತ್ತಿನಲ್ಲಿ ದೂರ ಆಗುತ್ತೆ ಹಾಗೆ ನಿಮ್ಮ ಇಂಟರ್ನಲ್ ಕೂಡ ದೂರ ಆಗುತ್ತೆ ಅಲ್ವಾ ಎತ್ಪಿಂಡೆ ತತ್ ಬ್ರಹ್ಮಾಂಡೆ ಅಂತ ಅದಕ್ಕೇ ಕರಿಂದ ಅದಕ್ಕೋಸ್ಕರ ನೋಡಿ ಆ ಪಾಟ್ಗಳನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಕೋಶಿಶ್ ಮಾಡಿ ಅಂತ ಹೇಳ್ತೇನೆ ಆದಷ್ಟು ಸಹಾಯ ಮಾಡಿ ಅಥವಾ ರಾಶಿಯಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದಿದ್ರೂ ಕೂಡ ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ನೀವು ದಾನ ಧರ್ಮ ಮಾಡಬೇಕಾದೀತು ಸೇವೆ ಅಂತ ವಿಶೇಷ ರೀತಿಯಲ್ಲಿ ಮಾಡಬೇಕಾದಂಥ ಅಗತ್ಯ ಅನ್ಲಕ್ಕ ಖಂಡಿತ ಉಂಟು ಕೆಲವರಿಗೆ ರಾಶಿಯಲ್ಲಿ ಚಂದ್ರ ಬಂದಿರ್ತಾನೆ ತಾಯಿ ಜೊತೆಗೆ ವಿಪರೀತ ಜಗಳ ತಾಯಿ ಜೊತೆಗೆ ಬಹಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೊ ಇದನ್ನು ಮಾಡ್ಕೊಂಡಾಗ ಸೊ ಪ್ರಾಬ್ಲಮ್ ಅಂತೂ ಆಗುತ್ತೆ ನಿಮಗೆ ರೈಟಾ ಸೊ ಅದನ್ನು ತಡೆ ಹಾಕಿ ಹಾಗಿಲ್ಲ ಪ್ರಾಬ್ಲಮ್ ಬಂದೇ ಬರ್ತದೆ ಅಲ್ಲೋ ಯಾಕೆ ಯಾಕೆ ತಾಯಿ ಜೊತೆ ಜಗಳ ಮಾಡ್ತೀರ ಆ್ಯಕ್ಚುಲಿ ತಾಯಿ ಜೊತೆ ಜಗಳ ಮಾಡ್ಲಿಕ್ಕೆ ಇಲ್ಲ ಅಂತ ಅದು ತೋರಿಸ್ಕೊಡ್ತಾನೆ ತಾಯಿ ಜೊತೆ ಜಗಳ ಮಾಡ್ತೀವಿ ಅದು ಮಾಡಬಾರ್ದು ತಾಯಿ ಸೇವೆಯನ್ನು ಮಾಡೋಂಥ ಹೇಳ್ತಾ ಉಂಟು ತಾಯಿ ಸೇವೆಯನ್ನು ಮಾಡಬೇಕಾದಿತ್ತು ತಾಯಿಯ ಮಾತಿಗೆ ನೀವು ನಾನೊಂದು ಜಾತಕ ಅಂಥದ್ದು ನೋಡಿದ್ದೇನೆ ಅವರಿಗೆ ಕನ್ಯಾ ರಾಶಿ ಅಷ್ಟಮದಲ್ಲಿದೆ ಚಂದ್ರ ಬಂದು ಅಷ್ಟಮದಲ್ಲಿ ಕನ್ಯಾ ರಾಶಿ ಅಷ್ಟಮದಲ್ಲಿ ಚಂದ್ರ ಕೂಡ ಅಷ್ಟಮದಲ್ಲಿ ಕನ್ಯಾ ರಾಶಿ ಜೊತೆ ತಾಯಿ ಜೊತೆ ಮೆಂಟಲ್ ಕನೆಕ್ಷನ್ ಇಲ್ಲವೇ ಇಲ್ಲ ಇಮೋಷನ್ಸ್ ಇಲ್ಲವೇ ಇಲ್ಲ ತಾಯಿಗೆ ಹೇಳೋದು ನೀನು ಸತ್ತರೆ ಸಾಯಿ ಈಗಲೇ ಏನು ತೊಂದರೆ ಇಲ್ಲ ನನಗೇನು ನನಗೆ ಖುಷಿ ನೀನು ಸತ್ರೆ ಈ ರೀತಿಯಾಗಿ ತಾಯಿಗೆ ಬೈಯುವಂಥದ್ದು ಆ ವ್ಯಕ್ತಿಗೆ ಎಷ್ಟೇ ಬುದ್ಧಿ ಹೇಳಿದರೂ ಅದು ಕೇಳುವಂಥದ್ದಂತೂ ಖಂಡಿತ ಅಲ್ಲ ಸೊ ಇಂಥ ಪೊಸಿಷನ್ ಇಂಥ ಅಲ್ವಾ ನಮಗೆ ಯೋಚನೆ ಮಾಡಲಿಕ್ಕೆ ಕೂಡ ಸಾಧ್ಯ ಅಂತ ಒಬ್ಬ ತಾಯಿಗೆ ಈ ರೀತಿ ಬೈತಾರೆ ಅಂತ ರೈಟ್ ತಾನೆ ಅದು ಕೂಡ ಏನು ಕಾಂಚಿ ಅಂತೂ ಖಂಡಿತ ಅಲ್ಲ ಉಚ್ಚ ವರ್ಗದವರೆಲ್ಲ ರೈಟ್ ತಾನೆ ಈ ರೀತಿಯಾಗಿ ಮಾಡಿದಾಗ ಸೊ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ ರೈಟ್ ಓಕೆ ಅದಕ್ಕೋಸ್ಕರ ಹೇಳುದು ಸೊ ನಿಮ್ಮ ಮಾತು ಅಲ್ವಾ ನಿನ್ನೆನೇ ಹೇಳಿದೆ ನಾನು ನಮ್ಮ ಮಾತು ನಮ್ಮ ಯೋಗ್ಯತೆಯನ್ನು ತಿಳಿಸ್ತದೆ ರೈಟ್ ತಾನೆ ಓಕೆನಾ ನಿಮಗೆ ಘಟನೆ ಗೊತ್ತಿರಬೇಕು ಏನೆಲ್ಲ ಆಗಿದೆ ಅಂತಲ್ಲ ಯಾರ ಮಾತು ಯಾರ ಯೋಗ್ಯತೆಯನ್ನು ತಿಳಿಸ್ತಾ ಯಾರು ಕೆಳಗೆ ಬಿದ್ದಿದ್ದಾರೆ ಯಾರು ಮೇಲೆ ಹೋಗಿದ್ದಾರೆ ಅಂತ ಸೊ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಅದಕ್ಕೇ ಹೇಳುದು ರಾಶಿಯಲ್ಲಿ ಪ್ಲಾನೆಟ್ಸ್ ಇದ್ದಾಗ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅದಕ್ಕೆ ಸಂಬಂಧಪಟ್ಟಂತ ಸೇವೆಯನ್ನು ನೀವು ಮಾಡಬೇಕಾಗುತ್ತೆ ಆಗ ನೋಡಿ ಕನ್ಯಾ ರಾಶಿ ಯಾವುದೇ ಪ್ಲಾನೆಟ್ಸ್ ಇಲ್ಲಾಂದ್ರೆ ಕನ್ಯಾ ರಾಶಿ ಎಲ್ಲಿ ಬಂದಿದೆ ಅದು ಯಾವ ಭಾವಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಾ ಉಂಟು ಹಾಗೆ ಆ ಭಾವಕ್ಕೆ ಸಂಬಂಧಪಟ್ಟ ಅಟ್ರಿಬ್ಯೂಟ್ಸ್ ಅಲ್ಲಿ ಸೇವೆ ಮಾಡಬೇಕು ಈಗ ಮೀನ ಲಗ್ನದವ್ರಿಗೆ ಕನ್ಯಾರಾಶಿ ಏಳನೇ ಆರ್ ಏಳನೇ ಮನೆಯಲ್ಲಿ ಬರ್ತದೆ ಅಂದಾಗ ನಿಮ್ಮ ಪಾರ್ಟ್ನರ್ನ ಸೇವೆ ಮಾಡಬೇಕಾದಿದೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಲ್ವಾ ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಬರ್ಬೋದು ಸೊ ಆಗ ನೀವು ಅವರ ಸೇವೆಯನ್ನು ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಸೊ ಯಾಕೆ ಮಾಡಲಿಕ್ಕೆಲ್ಲ ಮಾಡಬೇಕು ತಾನೆ ಸೊ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಮೇಡಮ್ ನಕ್ಷತ್ರ ಚಿತ್ತ ನಕ್ಷತ್ರ ಬರುತ್ತೆ ರೈಟಾ ಹಸ್ತ ನಕ್ಷತ್ರ ನಂತರ ವಿಶೇಷವಾಗಿ ಚಿತ್ತಾ ನಕ್ಷತ್ರ ಬರ್ತದೆ ಈ ಚಿತ್ತಾ ನಕ್ಷತ್ರವನ್ನು ಚಿತ್ತ ನಕ್ಷತ್ರಕ್ಕೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಮುತ್ತು ರೈಟ್ ತಾನೆ ಮುತ್ತು ಮೋತಿ ಮೋತಿ ಗೊತ್ತಾ ನಿಮಗೆ ಕೆಲವರೆಲ್ಲ ಕೈಯಲ್ಲಿ ಹಾಕ್ಕೊಳ್ತಾರಲ್ಲ ಮುತ್ತು ಮುತ್ತನ್ನು ಹಾಕ್ಕೊಳ್ತಾರೆ ಮೋತಿಯನ್ನು ಹಾಕ್ಕೊಳ್ತಾರೆ ಅದು ಮೋತಿ ಮೋತಿ ಬಂದು ಕೆಲಸ ಮಾಡುತ್ತೆ ಅದು ಓಕೆನಾ ಸೊ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಮುತ್ತು ಓಕೆ ಈಗ ಎಲ್ರಿಗೂ ಮುತ್ತು ಹಾಕಿ ಹಾಕ್ಲಿಕ್ಕೆ ಅಂತೂ ಹೋಗಬೇಡಿಪ್ಪ ಸೊ ಚಿತ್ತಾ ನಕ್ಷತ್ರದ ಸಿಂಬಲ್ ಮುತ್ತನ್ನು ಕೊಟ್ಟಿದ್ದಾರೆಲ್ಲ ಒಂದು ಮುತ್ತನ್ನು ಕೊಟ್ಟಿದ್ದಾರೆ ಅದೇ ರೀತಿ ಚಿತ್ತಾ ನಕ್ಷತ್ರಕ್ಕೆ ಒಂದು ಅಧಿದೇವತೆ ಒಂದು ವಾಯು ಓಕೆ ಅಧಿದೇವತೆ ವಾಯು ಚಿತ್ತಾ ಚಿತ್ತಾ ನಕ್ಷತ್ರ ಅಧಿಪತಿ ಬಂದು ಮಂಗಳ ಅಧಿದೇವತೆ ಬಂದು ವಾಯು ಆನಂತರ ಸಿಂಬಲ್ ಬಂದು ಅದಕ್ಕೆ ಏನು ಕೊಟ್ಟಿದೆ ಮುತ್ತು ಮುತ್ತನ್ನು ಸಿಂಬಲ್ ಕೊಟ್ಟಿದೆ ಅದರ ಅರ್ಥ ಏನು ನೋಡಿ ಯಾವಾಗ ಹಸ್ತಾನಕ್ಷತ್ರ ಪಾಸ್ ಪಾಸಾಗಿ ಬರ್ತೀರ ನೀವು ಹಸ್ತ ನಕ್ಷತ್ರ ಅಂದರೆ ಕ್ರಿಯೇಷನ್ ಅದು ರೈಟ್ ತಾನೇ ಕ್ರಿಯೇಟಿವಿಟಿ ಅದು ವಿಶೇಷ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು ಹೆಲ್ಪ್ ಮಾಡುವಂಥದ್ದು ಅಲ್ವಾ ನೀವು ಇದನ್ನು ಮಾಡಿದಾಗ ನಿಮಗೆ ಮುತ್ತು ಪ್ರಾಪ್ತವಾಗಬಹುದು ಅಂತ ಒಂದು ಇಂಡಿಕೇಶನ್ ನಿಮಗೆ ಮುತ್ತು ಯಾಕಂದರೆ ಯಾಕಂದ್ರೆ ನಕ್ಷತ್ರದ ಎರಡು ಪಾದ ಕನ್ಯಾ ರಾಶಿಯಲ್ಲಿ ಚಿತ್ತಾನಕ್ಷತ್ರ ಎರಡು ಪಾದ ರಾಶಿಯಲ್ಲಿ ಬರುತ್ತೆ ಮುತ್ತು ಪ್ರಾಪ್ತವಾಗಬಹುದು ನಿಮಗೆ ಮುತ್ತಿನಂತೆ ಆಗಬಹುದು ನೀವು ಸಹಾಯ ಮಾಡಿದ ನಂತರ ಸೇವೆ ಮಾಡಿದ ನಂತರ ಅದಕ್ಕಿಂತ ಮುಂಚೆ ಸಿಗಲ್ಲ ಯಾಕಂದರೆ ನಿಮ್ಮ ಹಸ್ತವನ್ನು ಯೂಸ್ ಮಾಡಿಲ್ಲ ತಾನೇ ಹಸ್ತವನ್ನು ಯೂಸ್ ಮಾಡಿ ಹೆಲ್ಪ್ ಮಾಡಿ ನೀವು ಆಗ ಹೋಗಿ ನೀವು ಮುತ್ತಿನ ಮಾಲೆನೇ ನಿಮ್ಮ ಪಾಲಿಗೆ ಬರಬಹುದು ಮುತ್ತಿನ ಮಾಲೆ ನಿಮಗೆ ಕೊರಳಿಗೆ ನಿಮ್ಮ ಕೊರಳಿಗೆ ಬೀಳಬಹುದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಡೆಫಿನೆಟ್ ಆಗಿ ಅದನ್ನು ನೋಡ್ಕೊಳ್ಬೇಕು ಇಲ್ಲ ಏನಾಗುತ್ತೆ ಎರಡು ಪಾದ ರಾಶಿಯಲ್ಲಿ ಬಂದರೆ ಮತ್ತೆ ಉಳಿದ ಎರಡು ಪಾದ ರಾಶಿಯಲ್ಲಿ ಉಂಟು ರಾಶಿಯಲ್ಲಿ ಚಿತ್ತ ನಕ್ಷತ್ರ ಉಂಟು ಸ್ವಾತಿ ನಕ್ಷತ್ರ ಉಂಟು ಓಕೆ ಈ ಸ್ವಾತಿ ನಕ್ಷತ್ರದ ವಿಶೇಷತೆ ಬೇರೆನೇ ಚಿತ್ತ ನಕ್ಷತ್ರದ ವಿಶೇಷತೆ ಬೇರೆನೇ ಚಿತ್ತ ನಕ್ಷತ್ರ ಹಾರ ಅಲ್ವಾ ಮುತ್ತಿನ ಹಾರ ಅಂತ ಕರೀಬಹುದು ಒಂದು ಹಾರ ಆನಂತರ ಸ್ವಾತಿ ನಕ್ಷತ್ರಂದೇ ಹವನ ಓಕೆ ಸ್ವಾತಿ ನಕ್ಷತ್ರದ ಸ್ವಾತಿ ನಕ್ಷತ್ರಕ್ಕೆ ಸಿಂಬಲ್ ಕೊಟ್ಟಿದ್ದಾರೆ ಹವನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸ್ವಾತಿ ನಕ್ಷತ್ರಕ್ಕೆ ದೇವತೆಯನ್ನು ಕೊಟ್ಟಿದ್ದಾರೆ ಇಂದ್ರನನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿಯನ್ನು ಕೊಟ್ಟಿದ್ದಾರೆ ರಾಹುವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬಂದು ತುಲಾರಾಶಿ ಬಂದುಬಿಡ್ತೀಗ ಓಕೆನಾ ಸೊ ಸ್ವಾತಿನ ತುಲಾರಾಶಿ ಸೊ ತುಲಾರಾಶಿಯಲ್ಲಿ ಇದು ಬರುವಾಗ ಏನಾಗುತ್ತೆ ಹವನ ರೈಟ್ನೇ ಹವನ ಅಂದರೆ ನೀವು ಯಾವಾಗ ಮ್ಯಾರೇಜ್ ಆಗ್ತೀರಾ ನೀವು ಅಲ್ವಾ ಅಗ್ನಿಯನ್ನು ಸಾಕ್ಷಿಯಾಗಿ ಇಟ್ಕೊಂಡು ಮ್ಯಾರೇಜ್ ಆಗ್ತೀರಾ ರೈಟಾ ನೀವು ಏನು ಮ್ಯಾರೇಡ್ ಆಗುವಾಗ ಆಗುವಾಗಲ್ಲ ನಿಮ್ಮ ಮ್ಯಾರೇಜ್ ಏನು ಬರುತ್ತೆ ಮದುವೆ ಏನು ಬರುತ್ತೆ ಅಗ್ನಿಯನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ತಾನೇ ನೀವು ಮ್ಯಾರೇಜ್ ಆಗೋದು ಮದುವೆ ಆಗೋದು ಅದು ಅದಿಲ್ಲ ಅಂದರೆ ಇಲ್ಲ ನಿಮಗೆ ರೈಟಾ ಸೋ ಅದಕ್ಕೋಸ್ಕರ ಅಲ್ಲಿ ಏನಾಯಿತು ಅಲ್ಲಿ ನೋಡಿ ಅಲ್ಲಿ ರಾಹು ಬಂದು ರಾಹು ಬಂದ್ ಬಂದುಬಿಟ್ಟ ಅಂದರೆ ಏನಾಯಿತು ನೀವು ಅಜ್ನಬಿ ವ್ಯಕ್ತಿಗಳನ್ನೇ ಮದುವೆ ಆಗ್ತೀರ ಅಂತ ಇದ್ದರೆ ಆಯಿತು ನಿಮಗೆ ಅಷ್ಟೊರ ಪರಿಚಯ ಇರೋದಿಲ್ಲ ನೀವು ವರ ವಧವನ್ನು ಹುಡುಕ್ತೀರ ಅನಂತರ ಹೋಗಿ ಅಜನಭಿ ವ್ಯಕ್ತಿಗಳು ಯಾರು ಅವರನ್ನೇ ತಾನೇ ಮದುವೆ ಆಗುವುದು ಯಾರು ಯಾರೇ ಇದ್ರು ಕೂಡ ಕುಟುಂಬದಲ್ಲಿ ಯಾರು ಆಗೋದಿಲ್ಲ ತಾನೆ ಅಜ್ನಬಿ ವ್ಯಕ್ತಿಗಳು ಹೊರಗಿನ ವ್ಯಕ್ತಿಗಳು ಅಲ್ಲೂ ಹೊರಗಿಂದ ಬಂದಂಥವ್ರು ಅವರನ್ನು ನೀವು ಮದುವೆ ಆಗ್ತಿರೋದು ಇಂಡಿಕೇಷನ್ ಇರ್ತದೆ ಅಂದರೆ ಮದುವೆ ಆಗೋದು ಅವರನ್ನೇ ಅಲ್ವಾ ಅಂದರೆ ಸೋಷಲ್ ಕನೆಕ್ಷನಲ್ಲಿ ಅಂದರೆ ಸ ತುಲಾರಾಶಿ ಅಂದರೇನು ಅದು ಸೋಷಲ್ ಕನೆಕ್ಷನ್ ಅಲ್ಲವಾ ಹಾಗಾದರೆ ಸೋಷಲ್ ಕನೆಕ್ಷನ್ನಲ್ಲಿ ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ ನಿಮ್ಮ ಕುಟುಂಬ ಬಿಟ್ಟು ಓಕೆ ಈಗ ಒಂದು ವಿಚಾರ ಅಂತ ಹೇಳ್ತೀನಿ ನಿಮ್ಗೆ ಏನಾಗುತ್ತೆ ಸಪ್ತಮಾಧಿಪತಿ ತು ನಿಮ್ಮ ದ್ವಿತೀಯ ಭಾವದಲ್ಲಿ ಬಂದುಬಿಟ್ರೆ ನಿಮ್ಮ ಕುಟುಂಬದಲ್ಲಿರುವವರೇ ನೀನು ಆರಿಸ್ಕೊಳ್ಬೋದು ಇಲ್ಲ ಅಂತ ಹೇಳಲ್ಲ ರೈಟ್ ತಾನೆ ಅದು ವಿಷಯ ಬೇರೆ ಓಕೆ ಯಾಕಂದರೆ ಅದು ನಿಮ್ಮ ಜಾತಕ ತೋರಿಸ್ಕೊಡ್ತಾ ಉಂಟು ಕುಟುಂಬದಲ್ಲಿರುವ ವ್ಯಕ್ತಿಯನ್ನು ನಿನ್ನ ಮದುವೆ ಆಗ್ತಿಯಪ್ಪ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಯಾವುದೋ ವ್ಯಕ್ತಿ ನಿಮ್ಮ ಬಳಿಗೆ ಬರ್ತಾರೆ ಅವರಿಗೆ ಹಾರ ಹಾಕ್ತೀಯ ಅಂತ ಒಂದು ಇಂಡಿಕೇಶನ್ ಇರುತ್ತೆ ಅದಕ್ಕೋಸ್ಕರ ಈ ಚಿತ್ತ ನಕ್ಷತ್ರ ಹಾರವನ್ನು ಹಾಕುವಂಥದ್ದು ಅಲ್ವಾ ಅದು ಮುತ್ತಿನ ಹಾರ ಅಂತ ಉಂಟು ಹಾರವನ್ನು ಹಾಕುವಂಥದ್ದು ಅದೇ ರೀತಿ ನಮ್ಮ ಸ್ವಾತಿ ನಕ್ಷತ್ರ ಬಂದು ನಿಮಗೆ ಹವನವನ್ನು ತೋರಿಸ್ಕೊಡುವಂಥ ಹವನ ಅಂದರೆ ಅಗ್ನಿ ಸಾಕ್ಷಿಯಾಗಿ ನೀವು ಆಗಿ ಅಂತ ತೋರಿಸ್ಕೊಡುವಂಥದ್ದು ಅಲ್ವಾ ಅದರ ಯಾವುದು ಇಂದ್ರ ಅಲ್ವಾ ಇಂದ್ರ ಇಂದ್ರ ಗೊತ್ತು ನಿಮಗೆ ಸ್ವರ್ಗದ ಅಧಿಪತಿ ಆತ ಇಂದ್ರ ಓಕೆ ಸ್ವರ್ಗದ ನೀವು ಮದುವೆ ಆದರೆ ಸ್ವರ್ಗ ಸುಖವನ್ನು ನೀವು ಅನುಭವಿಸಬೇಕು ರೈತನೇ ಅದಕ್ಕೆ ಬೇಕಾಗಿ ಕೆಲವೆಲ್ಲ ಕೆಲವೆಲ್ಲಲ್ಲಿ ಗೈಡ್ ಲೈನ್ಸ್ ಇರ್ತದೆ ಕೆಲವೆಲ್ಲ ಪ್ಯಾರಾಮೀಟರ್ಸ್ ಇರ್ತದೆ ಅದನ್ನೆಲ್ಲ ಫಾಲೋ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಅದನ್ನು ಮಾಡಿದಾಗ ಮಾತ್ರ ನಿಮ್ಮ ವೈವಾಹಿಕ ಜೀವನ ಉಂಟು ಆ ಒಂದು ಇಂದ್ರನ ತರ ಅಂದರೆ ಆ ಸ್ವರ್ಗ ಸುಖವನ್ನು ನೀವು ಅನುಭವಿಸಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿ ಅನ್ಯತಾ ಸಾಧ್ಯತೆ ಇಲ್ಲ ಅಂತ ಹೇಳಿದೆ ರೈತನೇ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಅಮ್ಮ

ఓకే ఈ నలవత్సరి నలవత్ అల్వ నా నిమ్మ హేనమ్మ సుశీల అల్వ ప్రాల్ ఓకే ప్రఫుల్ల ఓకే నిమ్మరు ప్రఫుల్లా అంత ಓಕೆ ಪ್ರಫುಲ್ಲದಲ್ಲಿ ಶನಿ ಮತ್ತು ಚಂದ್ರನ ಕಾಂಬಿನೇಷನ್ ಬಂತಲ್ಲವಮ್ಮ ಓಕೆ ಪರವಾಗಿಲ್ಲ ನಿಮಗೆ ಈಗ ಶುಕ್ರ ದೇಶ ಉಂಟು ಸದ್ಯಕ್ಕೆ ಓಕೆ ನಾವು ಶುಕ್ರದೇಶ ನಡೆಯುವಾಗ ಮೇ ಬಿ ಕೆಲವೊಂದುವರೆ ಆರೋಗ್ಯದಲ್ಲಿ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನಮ್ಮ ಅದು ಸುಲಭ ಅಂತ ಖಂಡಿತ ಅಲ್ಲ ಶುಕ್ರದೇಶ ಅಂದರೆ ಸುಲಭ ಅಲ್ಲ ತಾನೆ ಈಗ ಶುಕ್ರದೇಶಲ್ಲಿ ಏನಾಗುತ್ತೆ ನಿಮಗೆ ಒಂದು ನಿಮಗೆ ಶುಕ್ರ ಶುಕ್ರನಲ್ಲಿ ಏನಾಗುತ್ತೆ ನಿಮಗೆ ಒಂದು ಗಾಡಿ ಬೇಕು ಒಂದು ಮನೆ ಬೇಕು ನನಗೆ ಮನೆ ಕಟ್ಟಬೇಕು ಸುಖಕ್ಕೆ ಸಂಬಂಧ ಯಾವುದೇ ವಸ್ತುಗಳು ಬೇಕಂದರೆ ನಿಮಗೆ ಅದು ಕೊಡ್ತಾನೆ ಅದ ಇಲ್ಲ ಅಂತೇನಿಲ್ಲ ಬಟ್ ಅದು ಇನ್ನೊಂದು ಕಡೆಯಿಂದ ಸಮಸ್ಯೆ ಕೂಡ ಕ್ರಿಯೇಟ್ ಮಾಡ್ತಾನೆ ಅದು ಕೂಡ ಏನು ಮಾಡ್ತಾನೆ ನಿಮ್ಮ ಜಾತಕದ ಪ್ರಕಾರ ಭೂಮಿ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಅದು ಕಾಲು ನೋವಿನ ಸಮಸ್ಯೆಯನ್ನು ವಿಪರೀತ ರೀತಿಯಲ್ಲಿ ಕೊಟ್ಟು ಲ್ಲ ಕಾಲು ಗಂಟಲು ಸಮಸ್ಯೆ ಕೊಡಬಲ್ಲ ಅಂತ ಇಂಡಿಕೇಶನ್ ಉಂಟ ಮತ್ತ ಸೊ ಇಂತ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ಏನ್ ಮಾಡಿ ನೋಡಿ ನಿಮ್ಗೆ ಸಣ್ಣ ಸೊಲ್ಯೂಷನ್ ಹೇಳ್ಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಒಳ್ಳೇದಾಗ್ಬೋದು ನಿಮಗೆ ಒಂದೇ ಒಂದು ಸೊಲ್ಯೂಷನ್ ಗೊತ್ತಾ ನೀವು ನಿಮ್ಮ ಎಲ್ಲಾದ್ರೂ ಶ್ರೀಕೃಷ್ಣನ ಟೆಂಪಲ್ ಇದೆ ಅಂತ ಓಕೆ ನೀವು ನಿಮಗೆ ನಂಗೆ ಗೊತ್ತಿಲ್ಲ ಮಂಗಳೂರಲ್ಲಿ ಶ್ರೀಕೃಷ್ಣ ಟೆಂಪಲ್ ಎಲ್ಲಿದೆ ಅಂತ ಸೊ ಅಲ್ಲಿಗೆ ಭೇಟಿ ಮಾಡಬೇಕಮ್ಮ ಶ್ರೀಕೃಷ್ಣನ ಟೆಂಪಲ್ಗೆ ನೀವು ಪ್ರತಿ ಬಾರಿ ಕೂಡ ಹೋಗಬೇಕಾಗತ್ತಮ್ಮ ರೈಟ್ ಅದು ಕೂಡ ಸೋಮವಾರ ದಿವಸ ಮೋಸ್ಟ್ ಇದೇರೇಬಲ್ ಅಂತ ಹೇಳ್ತೇನೆ ಶ್ರೀಕೃಷ್ಣನ ಟೆಂಪಲ್ಗೆ ಓಕೆಮ್ಮ ಓಕೆನಾ ಇದೊಂದು 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 ಟೆಕ್ನಿಕ್ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಶ್ರೀಕೃಷ್ಣ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬನ್ನಿ ಮತ್ತೆ ಪ್ರದಕ್ಷಿಣೆ ಹಾಕಿ ಅಥವಾ ಉಡುಪಿಗೆ ಬಂದಾಗ ಶ್ರೀಕೃಷ್ಣ ಟೆಂಪಲ್ ಹೇಗೂ ಇರುತ್ತೆ ಸೊ ಅಲ್ಲಿ ಹೋಗಿ ಪ್ರದಕ್ಷಿಣ ಹಾಕಿ ಪೂಜೆ ಮಾಡ್ಕೊಂಡು ಬನ್ನಿ ನಿಮ್ಮ ಆಗೇನಾಗುತ್ತೆ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನಾದರೂ ಒಂದು ದಾರಿ ಕಂಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದನೇ ವಿಚಾರ ಎರಡನೇ ವಿಚಾರ ಏನಂದರೆ ನೀವೇನು ಮಾಡಬೇಕು ಗೊತ್ತಾ ಸ್ವಲ್ಪ ತುಪ್ಪ ಓಕೆ ಇ ಮೋಸ್ಟ್ ಫೇವರಬಲ್ ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡಿಬಿಡಿ ಅದರ ಮುಖಾಂತರ ಕೂಡ ಶುಕ್ರನಿಂದ ಎಲ್ಲಿ ನೀಚ ಫಲ ಬರಬೇಕು ಆ ಫಲ ಬರುವುದಿಲ್ಲ ಆಗ ಶುಕ್ರನಿಂದ ಒಳ್ಳೆ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಟೆಕ್ನಿಕ್ ಫಾಲೋ ಮಾಡಿ ನೋಡಿ ಪ್ರಫುಲ್ಲ ಮೇಡಮ್ ಅದು ಬಹಳ ಒಳ್ಳೆಯ ನಿಮ್ಮ ಪಾಲಿಗೆ ಡೆಫಿನೇಟ್ ಆಗಿ ತುಪ್ಪವನ್ನು ಶುಕ್ರವಾರ ದಿವಸನಾ ಶುಕ್ರವಾರ ದಿವಸ ತುಪ್ಪವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಮೋಸ್ಟ್ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಪ್ರಫುಲ್ ಅವ್ರಿಗೆ ಬಿಡ್ತಾರೆ ಒಳ್ಳೇದಾಗ್ಲಿ ರೈಟ್ ಓಕೆ ಸೊ ಏನ್ ಮಾಡೋ ಅಲ್ವಾ ಸೊ ಏನಾಗುತ್ತೆ ಈ ತುಲಾರಾಶಿ ಅಂದರೆ ಅಲ್ಲ ತುಲಾರಾಶಿ ನೋಡಿ ರಾಶಿ ಅಟ್ರಿಬ್ಯೂಟ್ಸ್ ಏನಿರ್ತದೆ ಸೇವೆ ಮಾಡುವಂಥದ್ದು ನೀವು ಸೇವೆ ಮಾಡಬೇಕು ಬೇರೆ ಏನು ಕೂಡ ಮಾಡುವ ಹಾಗಿಲ್ಲ ಅಲ್ಲಿ ಯಾವುದು ಕೂಡ ನಿಮಗೆ ಏನು ಸುಖ ಸಂಪತ್ತದೆಲ್ಲ ದೊರೆಯುವಂತೇನಿಲ್ಲ ಬಟ್ ಅಲ್ಲಿ ಟೆಕ್ನಿಕಲ್ ನಾಲೆಜ್ ಅಂತೂ ಬರ್ತದೆ ನಿಮಗೆ ಲೆಕ್ಕಾಚಾರ ವಿಪರೀತ ರೀತಿಯಲ್ಲಿ ಇರ್ತದೆ ವಿದ್ ಲಾಜಿಕ್ ನೀವು ಹೋಗ್ತೀರಾ ಬಟ್ ಸೇವೆ ಮಾಡಬೇಕು ಓಕೆ ಅದು ರಾಶಿ ಅಟ್ರಿಬ್ಯೂಟ್ಸ್ ಆಗಿರ್ತದೆ ಅದೇ ತುಲಾರಾಶಿ ತುಲಾ ತುಲಾರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಏನಪ್ಪ ತಕ್ಕಡಿಯನ್ನು ಕೊಟ್ಟಿದ್ದಾರೆ ತುಲಾರಾಶಿ ಸಿಂಬಲ್ ಬಂದು ತಕ್ಕಡಿ ಹಾಗಾದರೆ ಅಲ್ಲಿರುವಂತಹ ತಕ್ಕಡಿ ಏನು ಮಾಡುತ್ತೆ ಅದು ಏನು ಏನು ಪಾಠವನ್ನು ಕೊಡುತ್ತೆ ನಿಮಗೆ ಗಂಡ ಹೆಂಡತಿ ಇಬ್ಬರು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಹೋಗಬೇಕಂತ ರೈಟ್ ತಾನೆ ಗಂಡ ಹೆಂಡತಿ ಇಬ್ಬರು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಹೋಗಬೇಕು ಅಂತ ಇಂಡಿಕೇಷನ್ ಇದೆ ತುಲಾರಾಶಿಯಲ್ಲಿ ಇನ್ನೊಂದು ಇನ್ನೊಂದು ನಕ್ಷತ್ರ ಇದೆ ವಿಶಾಖ ನಕ್ಷತ್ರ ಈ ವಿಶಾಖ ನಕ್ಷತ್ರಕ್ಕೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಎತ್ತಿನ ಬಂಡಿ ಚಕ್ಕಡಿ ಅಂದರೆ ಚಕ್ರ ಚಕ್ರ ಕೊಟ್ಟಿದೆ ಅದರ ಅರ್ಥ ಏನು ಸೊ ಗಂಡ ಮತ್ತು ಹೆಂಡತಿ ಒಂದು ವಾಹನದ ಎರಡು ಚಕ್ರಗಳು ಒಂದು ರಥದ ಎರಡು ಚಕ್ರಗಳು ಅದು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರಬೇಕು ಅದು ಬ್ಯಾಲೆನ್ಸ್ ಸ್ಟೇಜಲ್ಲಿ ಬ್ಯಾಲೆನ್ಸ್ ತಪ್ಪಿ ಹೋದಾಗ ಪ್ರಾಬ್ಲಮ್ ಆಗುತ್ತೆ ಅದಕ್ಕೇ ತುಲಾರಾಶಿ ನಿಮ್ಮ ಜಾತಕದಲ್ಲಿ ಎಲ್ಲೆಲ್ಲಿ ಬಂದಿದೆ ಅಥವಾ ಏಳನೇ ಮನೆಯಲ್ಲೇ ತುಲಾರಾಶಿ ಉಂಟು ಅಂದರೆ ಗಂಡ ಹೆಂಡತಿ ವಿಶೇಷ ರೀತಿಯಲ್ಲಿ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರಲೇಬೇಕು ಅಂತ ಇಂಡಿಕೇಶನ್ ಇದೆ ಅದೆಲ್ಲ ಇದ್ದಾಗಲೇ ಎಲ್ಲೊಂದು ಕಡೆ ಮುತ್ತಿನ ಹಾರ ಬೀಳ್ಬೋದು ಅದೆಲ್ಲ ಇದ್ದಾಗಲೇ ಎಲ್ಲೊಂದು ಕಡೆ ಇಂದ್ರನ ದರ್ಬಾರ ಸಿಗ್ಬೋದು ಅದೆಲ್ಲ ಇದ್ದಾಗಲೇ ಒಂದು ಕಡೆ ನೀವು ಜೊತೆಯಾಗಿ ಸಾಗಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಸುಖ ಸಂತೋಷ ಅನುಭವಿಸ್ಲಿಕ್ಕೆ ನಿಮ್ಮಿಂದ ಅದರಲ್ಲಿ ಒಂದು ಮಿಸ್ ಆದರೂ ಕೂಡ ಏನಾಗುತ್ತೆ ಸೊ ವೈವಾಕ್ಯ ಅಂದರೆ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅರ್ಥ ಮಾಡಿಕೊಳ್ಳಿ ಯಾಕೆ ಮದುವೆ ಆಗಿದ್ದೀರಾ ನೀವು ರೈಟ್ ಯಾಕೆ ಮದುವೆ ಆಗಿದ್ದೀರಾ ಹಾಗಾದ್ರೆ ಮದುವೆ ಆಗುವಂತ ಪರ್ಪಸ್ ಏನಿತ್ತು ಏನಿತ್ತು ನಿಮಗೆ ಮದುವೆ ಆಗುವಂತ ಪರ್ಸ್ ಅಲ್ಲ ನೀವು ಬರೇ ಒಂದು ದೈಹಿಕ ಸಂಪರ್ಕಕ್ಕೆ ಬೇಕೇನೆ ಮದುವೆ ಆಗಿದೆ ಅಂದ್ರೆ ನೀವು ವ್ಯರ್ಥ ವ್ಯಕ್ತಿ ಅಂತ ಅರ್ಥ ನಿಮಗೆ ಬೇರೆ ವಿಚಾರಗಳಿಗೆ ಗೊತ್ತಿಲ್ಲ ಅಂತ ರೈಟ್ ರೈತನೇ ಬರೇ ಅದಕ್ಕೋಸ್ಕರ ಅದು ನಿಮಗೆ ತೀಟೆಯಲ್ಲಿ ಕೂಡ ತೀರಿಸ್ಕೊಳ್ಬೋದು ಆ ವಿಷಯನೇ ಬೇರೆ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಮದುವೆ ಅಲ್ಲ ಮದುವೆ ಅಂದ್ರೆ ಮದುವೆ ಅಂದರೆ ವಿಶೇಷದಲ್ಲಿ ಒಂದು ಗಂಡು ಮತ್ತೆ ಹೆಣ್ಣು ಅಲ್ವಾ ಒಂದು ಪ್ರಕೃತಿ ಮತ್ತೊಂದು ಪುರುಷ ಒಟ್ಟು ಸೇರಿಕೊಂಡು ಒಂದು ಹೊಸ ಸೃಷ್ಟಿಯ ಜನನ ಒಂದು ಹೊಸ ಜಗತ್ತಿನ ಜನನ ಮಾಡುವುದಕ್ಕೆ ಬೇಕಾಗಿ ಮದುವೆ ಆಗಿರುವಂಥ ನೀವು ಹೊಸ ಸೃಷ್ಟಿಯ ಜನನ ಮಾಡ್ತೀಯಾ ಅಲ್ವಾ ಒಂದು ಒಂದು ಹೊಸ ಜಗತ್ತಿನ ಸೃಷ್ಟಿಯ ಮಾಡುವಂಥ ಕೆಪಬಬಿಲಿಟಿ ನಿಮ್ಮಲ್ಲಿ ಅಂತ ಖಂಡಿತ ಇರ್ತದೆ ಅದನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣ ಕೂಡ ಗಂಡ ಹೆಂಡತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು ಅಂತ ಹೇಳ್ತೇನೆ ಅಲ್ವಾ ಈಗ ಕೆಲವೊಮ್ಮೆ ಏನಾಗುತ್ತೆ ನೀವೇನಿಸ್ತೀರ ಜಾತಕದಲ್ಲಿ ದೋಷ ಅಥವಾ ಜಾತಕದಲ್ಲಿ ಅಂಕಗಳು ಕೂಡಿ ಬಂದಿಲ್ಲ ಕಡಿಮೆ ಅಂಕ ಇತ್ತು ಅಥವಾ ಕೂಡಿ ಬರ್ತಾ ಇರಲಿಲ್ಲ ಆದರೂ ಮದುವೆ ಮಾಡಿದೆ ಆ ದೋಷ ಬಂತು ಓಕೆ ನೋ ಪ್ರಾಬ್ಲಮ್ ಬಟ್ ನಿಮಗೆ ಗೊತ್ತಾ ಒಂದು ಕಡೆ ಪೂರ್ತಿ ಅಂಕ ಕೂಡಿ ಬಂದರೂ ಕೂಡ ಎಲ್ಲ ರೀತಿ ಅಷ್ಟಕೂಟಗಳು ಕೂಡ ಎಲ್ಲೊಂದು ಕಡೆ ಮ್ಯಾಚ್ ಆದರೂ ಕೂಡ ಡಿವೋರ್ಸ್ ಆದವರು ಇದ್ದಾರೆ ಅವ್ರಿಗೇನು ಸಮಸ್ಯೆ ಸ ಬಂತೀಗ ಅಲ್ವಾ ಹಾಗಾದರೆ ನೀವು ಅದನ್ನೇ ಫಾಲೋ ಮಾಡಿ ಏನು ಸಮಸ್ಯೆ ಆಗದೆ ನಿಮ್ಮ ಬಿಹೇವಿಯರ್ಲಿ ಬಿಹೇವಿಯರ್ ಪ್ಯಾಟರ್ನ್ ಇಡೋದು ಸರಿ ಇಲ್ಲ ಅಂತಾಯಿತು ಯಾವ ಪ್ಯಾಟರ್ನನ್ನು ಇಟ್ಕೊಂಡು ಸರಿ ಇಲ್ಲ ಅಂತಾಯಿತು ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಿಗೆ ರೈಟಾ ಯಾಕಂದರೆ ಅಲ್ಲಿ ಅದು ಉಂಟು ಓಕೆ ಪರವಾಗಿಲ್ಲ ಬಟ್ ಅದಕ್ಕೆ ತಕ್ಕಂತೆ ನಾವು ಕೂಡ ಇರಬೇಕು ತಾನೆ ನಮ್ಮ ಥಾಟ್ ಪ್ಯಾಟರ್ನ್ ಏನುಂಟು ಅದನ್ನು ನೋಡ್ಬೇಕು ತಾನೇ ನಮ್ಮ ಯೋಚನಾ ಶಕ್ತಿ ಏನುಂಟು ನಾವು ಏನು ಮಾಡ್ತೇವೆ ನಮ್ಮ ಬಿಹೇವಿಯರ್ ಹೇಗಿದೆ ಯಾವ ಮಾತುಕತೆ ಆಡ್ತೇವೆ ಅದು ಬೇಕು ತಾನೆ ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ತುಲಾರಾಶಿ ಕೆಲಸ ಉಂಟು ನೋಡಿ ನಿಮಗೆ ಒಂದು ಮಾತು ಹೇಳ್ತೀನಿ ಜಾತಕದಲ್ಲಿ ತುಲಾರಾಶಿ ಅಂದರೆ ಇಟ್ಸ್ ಅ ವೆರಿ ಲಗ್ಸುರಿ ರಾಶಿ ಅದರಷ್ಟು ಲಕ್ಸುರಿ ರಾಶಿ ಯಾವುದೂ ಇಲ್ಲ ಇದು ಯಾವತ್ತು ತಲೆಯಲ್ಲಿ ಇಟ್ಕೊಳ್ಳಿ ತುಲಾರಾಶಿನೇ ಲಗ್ಸುರಿ ರಾಶಿ ಲಗ್ಸುರಿ ಬರಬೇಕು ತುಲಾರಾಶಿ ಕೆಲಸ ಮಾಡಬೇಕು ತುಲಾರಾಶಿ ಕೆಲಸ ಮಾಡಿ ಲಗ್ಸುರಿ ಬರಲ್ಲ ಯಾರಿಗೂ ನೀವೇನೇ ಬೇಕಾದ ಯಾಕಂದರೆ ಶುಕ್ರನ ರಾಶಿ ಅದು ಶುಕ್ರನ ತ್ರಿಕೋನ ರಾಶಿ ಅದು ರೈಟ್ ಶುಕ್ರನ ಓನ್ ರಾಶಿ ತ್ರಿಕೋನ ರಾಶಿ ಇಸ್ ಅ ವೆರಿ ಫೇವರೇಬಲ್ ರಾಶಿ ಮತ್ತು ಅದೊಂದು ಲಕ್ಸುರಿಯನ್ನು ಕೊಡುವಂಥ ರಾಶಿ ಅದೇ ನಿಮಗೆ ಬಡತನ ಕೊಡುವಂಥ ರಾಶಿ ರಾಶಿ ಮೇಷರಾಶಿ ಮೇಷರಾಶಿಗೆ ಅಪೋಸಿಟಲ್ಲಿ ತುಲಾರಾಶಿ ಇಸ್ ಅ ವೆರಿ ಲಕ್ಸುರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತದೆ ಅದೇ ಮೇಷರಾಶಿ ಏನು ಮಾಡ್ತಾ ಇದೆ ನಿಮಗೆ ಅಂಡರ್ ಗಾರ್ಮೆಂಟ್ಸ್ ಅನ್ನು ಮೇಷರಾಶಿ ಕೊಡುತ್ತೆ ಅದೇ ರೀತಿ ನೀವು ಏನು ಶರ್ಟ್ ಹಾಕೊಂಡಿರ್ತೀರಾ ಯಾವ ಸೀರೆ ಉಡ್ತೀರಾ ಏನು ಮಾಡ್ತೀರಾ ಅದೆಲ್ಲ ತುಲಾರಾಶಿ ಡಿಸೈಡ್ ತುಲಾ ತುಲಾರಾಶಿ ಮತ್ತು ಶುಕ್ರ ಡಿಸೈಡ್ ಮಾಡ್ತಾರೆ ನಿಮ್ಮ ಡ್ರೆಸ್ ಹೇಗಿರುತ್ತೆ ಅಂತ ಯಾವ ರೀತಿ ಡ್ರೆಸ್ ಅನ್ನು ಯಾವ ರೀತಿ ಅಲಂಕಾರಗಳನ್ನು ಮಾಡ್ಕೊಳ್ತೀರಾ ಯಾವ ರೀತಿ ಲಕ್ಸುರಿಯನ್ನು ಅನುಭವಿಸ್ತೀರಿ ಯಾವ ರೀತಿ ನಿಮ್ಮ ಮನೆ ಇರ್ತದೆ ಇದೆಲ್ಲವನ್ನು ಕೂಡ ನಿಮ್ಮ ತುಲಾರಾಶಿ ಡಿಸೈಡ್ ಮಾಡುತ್ತೆ ರೈಟ್ ತಾನೆ ಓಕೆ ಅರ್ಥ ಅದಕ್ಕೋಸ್ಕರ ಅದು ಚೆನ್ನಾಗಿರಬೇಕಾದ್ರೆ ಗಂಡ ಮತ್ತು ಹೆಂಡತಿಯಲ್ಲಿ ಆ ಕಾಂಪ್ರಮೈಸ್ ಇರಬೇಕಾಗುತ್ತೆ ಗಂಡ ಗಂಡ ತನ್ನ ಇಡೀ ದಿನದ ಕೆಲಸ ಕಾರ್ಯಗಳ ಅದನ್ನು ಹೆಂಡತಿ ಜೊತೆ ಶೇರ್ ಮಾಡಬೇಕಾಗುತ್ತೆ ಹೆಂಡತಿ ಕೂಡ ಏನು ಘಟನೆಗಳು ಘಟಿಸಿದೆ ಮನೆಯಲ್ಲಿ ನೀವು ಹೊರಗೆ ಹೋದ ಅದನ್ನೆಲ್ಲ ಶೇರ್ ಮಾಡಿ ಇಬ್ಬರು ಕೂತ್ಕೊಂಡು ಶೇರ್ ಮಾಡಿದ್ರ ಮುಖಾಂತರ ಏನಾಗುತ್ತೆ ಆ ಒಂದು ರಥ ಏನು ನೋಡೋದಾದ್ರೆ ಎರಡು ಬಂಡಿಗಳು ಕೂಡ ಸರಿ ಆಗ್ತವೆ ಓಕೆ ಅದ ಆಗ ಆಗ ನಿಮ್ಮ ಲೈಫಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ನಿವಾರಣೆ ಆಗಲಿ ಸ್ಟಾರ್ಟ್ ದಾರಿ ಕಂಡು ಬರ್ತದೆ ಭಗವಂತ ದಾರಿ ತೋರಿಸಾನೆ ಪ್ರಕೃತಿ ಹೆಲ್ಪ್ ಮಾಡುತ್ತೆ ನಿಮಗೆ ರೀತಿ ಅದೇ ನೀವು ಸರಿ ಇಲ್ಲ ಈಗ ಅಲ್ಲ ನೋಡಿ ಇದನ್ನು ನಾವೇನು ಮಾಡಬೇಕು ಗೊತ್ತಾ ಈ ಯೂನಿವರ್ಸನ್ನು ನೋಡಿ ಕಲಿಬೇಕು ನೀವು ರೈಟ್ ತಾನೇ ಯೂನಿವರ್ಸನ್ನು ನೋಡಿ ಕಲಿ ಅಲ್ಲೇನಂದರೆ ಸೂರ್ಯನ ಕೆಲಸ ಏನಿರ್ತದೆ ಸೂರ್ಯನ ಕೆಲಸ ಬೆಳಕು ಕೊಡುವುದು ಮಾತ್ರ ಸೂರ್ಯ ಬೇರೆ ಯಾವುದೇ ಕೆಲಸ ಮಾಡುವುದಿಲ್ಲ ಓಕೆ ನಾ ಬೆಳಕು ಕೊಡುವಂಥ ಕೆಲಸ ಸೇವೆ ಮಾಡುವಂಥ ಕೆಲಸ ಅಂದರೆ ಬೆಳಕಿನ ಮುಖಾಂತರ ಎಲ್ಲ ಸೇವೆಯನ್ನು ಮಾಡಿಬಿಡ್ತಾನೆ ಬಟ್ ಅವ ಖುದ್ದಾಗಿ ಮಾಡಲ್ಲ ಅದಕ್ಕೆ ಗ್ರಹಗಳಿರ್ತವೆ ಆ ಗ್ರಹಗಳ ಮುಖಾಂತರ ಎಲ್ಲ ಕೆಲಸವನ್ನು ಮಾಡಿಸ್ತಾರೆ ಸೂರ್ಯ ಓಕೆ ಸೂರ್ಯ ಅಂದರೆ ರಾಜ ಖುದ್ದಾಗಿ ಎಂದು ಮಾಡುವವನಿಲ್ಲ ಅದಕ್ಕೆ ನಿಮ್ಮ ಜಾತಕದಲ್ಲಿ ಸೂರ್ಯ ಎಲ್ಲಿದ್ದಾನೆ ನೋಡಿ ಸೂರ್ಯನ ಜೊತೆಗೆ ಯಾರಿದ್ದಾರೆ ನೋಡಿ ಸೊ ಆ ಕೆಲಸವನ್ನು ಕೂಡ ನೀವು ಮಾಡಬೇಕಾದಿತ್ತು ಬಟ್ ಅಲ್ಲಿ ಏನು ತೋರಿಸ್ಕೊಂಡು ತಗೊಂಡು ಸೂರ್ಯ ಬೆಳಕನ್ನು ಕೊಡ್ತಾನೆ ಅರ್ಥ ಆತ ಯಜಮಾನ ಆತ ರಾಜ ಹಾಗಾದರೆ ನಿಮ್ಮ ಮನೆಯಲ್ಲಿ ಕೂಡ ಅಷ್ಟೇ ಯಾರು ಯಜಮಾನ ಇರ್ತಾನೆ ಅವನು ಬೆಳಕನ್ನು ಕೊಡಬೇಕಾಗುತ್ತೆ ರೈಟ್ ಆ ಬೆಳಕನ್ನು ಕೊಡಬೇಕಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಆ ಬೆಳಕನ್ನು ಚಂದ್ರ ಪಡ್ಕೊಳ್ತಾನೆ ಚಂದ್ರ ಅಂದರೆ ರಾಣಿ ಚಂದ್ರ ಪಡ್ಕೊಂಡು ಮತ್ತೆ ರಾತ್ರಿ ಹೊತ್ತು ಬೆಳಕನ್ನು ಕೊಡ್ತಾರೆ ಬೆಳೆದಿಂಗಳು ರೈಟ್ ತಾನೆ ಚಂದ್ರನಿಗೆ ವೇರಿಯೇಷನ್ ಉಂಟು ಸೂರ್ಯನಿಗೆ ವೇರಿಯೇಷನ್ ಇಲ್ಲ ರೈಟ್ ತಾನೆ ಸೂರ್ಯನಿಗೆ ವೇರಿಯೇಷನ್ ಬರಲ್ಲ ಚಂದ್ರನಿಗೆ ವೇರಿಯೇಷನ್ ಬರುತ್ತೆ ಯಾಕಂದರೆ ಸೂರ್ಯನ ಬೆಳಕನ್ನೇ ತಾನೇ ಚಂದ್ರ ಪ್ರತಿ ಚಂದ್ರ ಪ್ರತಿಫಲಿಸುವುದು ಸೊ ಇದು ಅರ್ಥ ಮಾಡ್ಕೋ ಅದರ ಅರ್ಥ ಏನು ನೀವು ಮನೆಯಲ್ಲಿ ಯಜಮಾನರಾಗಿದ್ದರೆ ನೀವು ಹೊರಗಿನಿಂದ ದುಡಿದು ತಂದು ಹಣ ಓಕೆ ಅದು ಏನು ನಿಮ್ಮ ಶಕ್ತಿ ಅಲ್ವಾ ನಿಮ್ಮ ಎನರ್ಜಿ ಅಥವಾ ಅದು ಬೆಳಕು ಆ ಬೆಳಕನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು ಚಂದ್ರನಿಗೆ ಚಂದ್ರ ಯಾರು ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಪತ್ನಿ ಚಂದ್ರ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅವ್ರೇನು ಮಾಡ್ತಾರೆ ಎಲ್ಲವನ್ನು ಕೂಡ ಅವರು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾರೆ ಎಲ್ಲ ವಿಚಾರವನ್ನು ನೋಡ್ಕೊಳ್ತಾರೆ ನೀವು ಹೊರಗಿನ ವಿಚಾರ ಮಾತ್ರ ನೋಡ್ಕೊಳ್ಳಿ ನಿಮ್ಮ ಹೆಂಡತಿಗೆ ಮನೆಯೊಳಗಿನ ವಿಚಾರವನ್ನು ಕೊಡಿ ಹೈ ಮುಗಿಯುತ್ತೀಗ ರೈಟ್ ತಾನೆ ಓಕೆ ಈಗ ಎಷ್ಟು ಸುಲಭ ಆಯಿತು ಗೊತ್ತಾ ಅಲ್ವಾ ಯಾಕಂದರೆ ಅವರು ನಿಮಗೆ ಈ ಟೆನ್ಷನ್ ಇಲ್ಲ ಅದು ಅವ್ರು ನೋಡ್ಕೊಳ್ತಾರೆ ಇವರಿಗೆ ಆ ಟೆನ್ಷನ್ ಇಲ್ಲ ನೀವು ಅದನ್ನು ನೋಡ್ಕೊಳ್ತೀರ ಸೇಮ್ ತಾನೇ ಯೂನಿವರ್ಸಲ್ಲಿ ಏನು ನಡೀತಾ ಉಂಟು ಅದನ್ನೇ ತಾನೇ ಇಲ್ಲಿ ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡಿದಾಗಲೇ ಏನಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಪ್ರಕೃತಿ ಸಹಾಯ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ನಿಮಗೆ ಅಲ್ವಾ ಅರ್ಥ ಮಾಡ್ಕೊಳ್ಳೆ ತುಂಬ ಚೆನ್ನಾಗಿರ್ತದೆ ಓಕೆ ಇನ್ನೇನಾಗುತ್ತೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ

ಓಕೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ನಮ್ಮ ಅಥವಾ ಶುಕ್ರ ದಶೆ ಆಲ್ರೆಡಿ ನಡೀತೊಂಡವ್ರಿಗೆ ಸೂರ್ಯ ಭುಕ್ತಿ ನಡೀತೊಂಡಮ್ಮ ಏನಮ್ಮ ಮದುವೆ ಮದುವೆ ಆಯ್ತಮ್ಮ ಇವ್ರಿಗೆ ಇಲ್ಲ ಸರ್ ಅದೇ ನೋಡ್ತಾ ಇದ್ದು ಮತ್ತೆ ಕೆಲಸ ಸಹ ಹಾಗೆ ಅವನಿಗೆ ಹೋಗ್ತಿರೋ ಕೆಲಸ ಸಮಾಧಾನ ಇಲ್ಲ ನೋಡಿಮ್ಮ ಒಂದು ಮಾತು ಹೇಳ್ತೀನಿ ನಮ್ಮ ಇದರಲ್ಲಿ ಈಗ ಏನಾಗುತ್ತೆ ಶುಕ್ರದೇಶ ನಡೀತಾ ಶುಕ್ರ ಓಕೆ ಶುಕ್ರ ಶುಕ್ರದೇಶ ಶುಕ್ರದೇಶ ಎಲ್ಲೋ ಒಂದು ಕಡೆ ಏನಾಗುತ್ತೆ ಶುಕ್ರನಿಂದ ಸೂರ್ಯನ ಸೂರ್ಯ ಅಫ್ಲಿಕ್ಷನ್ಗೆ ಬಂದು ಸೂರ್ಯ ಅಫ್ಲಿಕ್ಷನ್ಗೆ ಬಂದಾಗ ಏನಾಗುತ್ತೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಕೆಲಸದಲ್ಲಿ ನೀವೇ ಹೇಳ್ತಾ ಇದ್ದೆ ಏನೋ ಸಮಾಧಾನ ಇಲ್ಲ ಕೆಲಸಕ್ಕೆ ಹೋದ್ರು ಕೂಡ ಸೊ ಇಂಥ ಪರಿಸ್ಥಿತಿ ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ತಂದೆ ಯಾರಿರುತ್ತೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಅಂದರೆ ಖುದ್ದು ಅವರ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗೋದು ಬೇಕಾದ್ರೆ ನೋಡಿಮ್ಮ ರೈಟಾ ಸೊಕೆ ಗೊತ್ತಾಯ್ತು ಸೊ ನೋಡಿ ನಾವು ಏನು ಮಾಡ್ಬೇಕು ಈಗ ಈಗ ತರ್ಟಿ ಟು ತರ್ಟಿ ಫೈವ್ ಏನ ಅವರಿಗೆ ಒಳ್ಳೆ ಪೀರಿಯಡ್ ನಾನು ಹೇಳಿದ್ರೆ ತರ್ಟಿ ಟು ತರ್ಟಿ ಫೈವ್ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ಪೀರಿಯಡ್ ಉಂಟು ಅವ್ರಿಗೆ ಖಂಡಿತ ಹೋಗ್ತಾರೆ ಅದರ ಮುಖಾಂತರ ಯಾಕಂದ್ರೆ ಈ ಜಾತಕ ಏನು ಗೊತ್ತಾ ಈ ಜಾತಕ ವಿಶೇಷ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ಬಹಳ ಮೋಸಗಳನ್ನ ನೋಡಿದಂಥ ಜಾತಕ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮತ್ತೆ ಕೆಲವೆಲ್ಲ ಕುಟುಂಬದ ವಿಚಾರಗಳಲ್ಲಿ ಬಹಳ ಟೆನ್ಷನನ್ನು ಪಡ್ಕೊಂಡ ಜಾತಕ ಹೌದಾ ಅಲ್ಲವಮ್ಮ ಗೊತ್ತು ಅಲ್ವಾ ತುಂಬ ಮಾನಸಿಕ ರೀತಿಯಲ್ಲಿ ವಿಪರೀತ ಡಿಸ್ಟರ್ಬೆನ್ಸ್ ಇತ್ತು ಬಟ್ ಅದು ಬುದ್ಧಿ ಕಲಿಸಲಿಕ್ಕೆ ಬಂದಿರ್ತದೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಏನು ಅಂತ ಬಟ್ ಈಗ ತರ್ಟಿ ಟು ತರ್ಟಿ ನೈನ್ ಕೂಡ ಈಗ ಕೂಡ ಅವರಿಗೆ ಮೆಂಟಲ್ ಟೆನ್ಷನ್ ಅಂತಂದು ಇದ್ದೇ ಇರುತ್ತೆ ಅವ್ರಿಗೆ ಈಗ ಕೆಲಸ ಉಂಟಲ್ವಾ ಕೆಲಸ ಹೇಗೆ ಮಾಡ್ತಾರೆ ಅಂದರೆ ಒಂಥರ ಈ ಹಿಡಿತದಲ್ಲಿ ಇದ್ದುಕೊಂಡು ಕೆಲಸ ಮಾಡುವಾಗೆ ಮಾಡ್ತಾ ಇರ್ತಾರಮ್ಮ ಅವರು ರೈಟಾ ಅವ್ರು ಯಾವಾಗ ಈಗ ಫ್ರೀ ಆಗುತ್ತೆ ಅಲ್ಲಿಂದ ಬಿಟ್ಟು ಬರೋದು ಆ ಯೋಚನೆಯಲ್ಲೇ ಕಳಿ ಕಳೀತಾ ಇರ್ತಾರೆ ಬೇಕಾದ್ರೆ ಕೇಳಿ ನೋಡಿ ಅವರಿಗೆ ಯಾಕಂದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ನೀವು ಹೇಳಿದ ಪ್ರಕಾರ ರೈಟಮ್ಮ ಸೊ ಏನು ಮಾಡೋಣ ಇದಕ್ಕೆ ಒಂದು ಒಂದು ಒಳ್ಳೆ ಸೊಲ್ಯೂಷನ್ ಹೇಳ್ಕೊಡ್ತೇನೆ ಎರಡೇ ಸೊಲ್ಯೂಷನ್ ಹೇಳ್ತೇನೆ ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮಾಡಬೇಕು ಗೊತ್ತಾ ಇವ್ರಿಗೆ ಏನು ಮಾಡಬೇಕು ನೋಡಿ ಈ ಜಾತಕದ ಪ್ರಕಾರ ನಾನು ಹೇಳಬೇಕಾದ್ರೆ ಅವನಿಗೆ ಕೆಲವೊಂದು ಕಡೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಯಾವಾಗಲೂ ಟೆನ್ಷನ್ ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸಣ್ಣ ರೆಮಿಡಿ ಒಂದು ಮಂತ್ರ ಇದೆ ಓಂ ಕ್ಲೀಂ ಕೃಷ್ಣಾಯ ನಮಃ ಅರ್ಥ ಆಯ್ತಮ್ಮ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಮಂತ್ರದ ಜಪ ಪ್ರತಿದಿನ ಮಾಡಬೇಕು ರೈಟ್ ಆ ಈ ಮಂತ್ರದ ಜಪ ಪ್ರತಿದಿನ ಮಾಡಿದಾಗ ಆಗ ಆಪ್ಸ್ಟೆಕಲ್ಸ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿದಿನ ನೂರ ಎಂಟು ಬಾರಿ ಮಂತ್ರವನ್ನು ತಪ್ಪದೇ ಜಪ ಮಾಡೋದು ಆನಂತರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಭೇಟಿ ಮಾಡೋದು ಇಸ್ ಸ ಮೋಸ್ಟ್ ಫೇವರೇಬಲ್ ಆಗುತ್ತೆ ಆನಂತರ ಏನು ಮಾಡಬೇಕು ಅವರು ವಿಶೇಷ ರೀತಿ ನಾನು ಹೇಳಬೇಕಾದ್ರೆ ಆದಿತ್ಯ ಅವರ ದಿವಸ ಒಂದು ಕಿಲೋ ಗೋಧಿಯನ್ನು ಇವರ ಕೈಯಿಂದ ನೀರಲ್ಲಿ ಹರಿಯ ಬಿಡ್ಲಿಕ್ಕೆ ಹೇಳಿ ರೈಟ್ ಆ ನೀರಲ್ಲಿ ಹರಿಯಬಿಡಿ ಒಂದು ವೇಳೆ ಇಲ್ಲ ಅಂದರೆ ಅವರ ಫೋಟೋಗೆ ಒಂದು ಕಿಲೋ ಗೋಧಿಯನ್ನು ನಿವಾಳಿ ತೆಗೆದು ನೀವು ಹೋಗಿ ನೀರಲ್ಲಿ ಬಿಟ್ಟು ಬನ್ನಿ ಓಕೆನಾ ಸೊ ಇದನ್ನು ಮಾಡಿದ ನಂತರ ಏನಾಗುತ್ತೆ ಮದುವೆ ವಿಚಾರ ಮತ್ತು ಅವರ ಕಾರ್ಯ ಕ್ಷೇತ್ರ ವಿಚಾರದಲ್ಲಿ ಏನು ಅಬ್ಸ್ಟಕಲ್ಸ್ ಬರ್ತಾ ಉಂಟು ಡೆಫಿನೆಟ್ ಆಗಿ ದೂರ ಆಗುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ನೋಡಿ ಇದನ್ನ ಮಾಡಿ ನೋಡಿ ನೋಡಿ ಯಾವ ರೀತಿ ಗೆಲುವು ಬರುತ್ತೆ ಅಂತ ಕಡಿತ ಒಳ್ಳೇದಾಗುತ್ತಮ್ಮ ಒಳ್ಳೇದಾಗ್ಲಿ ರೈಟ್ ರೈಟ್ ಓಕೆ ಒಳ್ಳೆದಾಗ್ಲಿ ಬನ್ನಿ ಕಾರ್ಯ ಮಾಡಿದಾಗೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ನಾವು ಸೊ ನಡೀತಾ ಉಂಟು ಮೇ ಬಿ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈಗ ನಿಮಗೊಂದು ಉದಾಹರಣೆ ಕೊಡ್ತೇನೆ ಕೇಳಿಸ್ಕೊಳ್ಳಿ ಅಲ್ವ ವಿದ್ ಲಾಜಿಕ್ ಎಲ್ಲ ಅರ್ಥ ಆಗಬೇಕು ನಿಮಗೆ ಅಲ್ವಾ ನಮ್ಮ ಶಾಸ್ತ್ರದಲ್ಲಿ ಏನು ಮಾಡಿದೆ ಎತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂದರೆ ಅಲ್ಲಿರುವಂಥದ್ದೇ ಇಲ್ಲಿರ್ತದೆ ಇಲ್ಲಿರುವಂಥದ್ದು ಅಲ್ಲಿರ್ತದೆ ಸೇಮ್ ಟು ಸೇಮ್ ರೈಟ್ ಅಂದರೆ ನಿಮ್ಮ ಮನೆಯಲ್ಲಿ ಏನು ಜರುಗುತ್ತೆ ಅದು ಅಲ್ಲಿರ್ತದೆ ಅಲ್ಲಿರೋದು ನಿಮ್ಮ ಮನೆಯಲ್ಲಿ ಕೂಡ ಇರ್ಬೋದು ಅದಕ್ಕೋಸ್ಕರ ಅಲ್ಲಿ ಏನಿರುತ್ತೆ ಅದನ್ನು ಡೈರೆಕ್ಟಾಗಿ ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಪ್ಲಾನೆಟ್ರಿ ಪೊಸಿಷನನ್ನು ಸೊ ಆಗೇನಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೂಡ ಸಿಸ್ಟಮೆಟಿಕ್ ಆಗಿ ನಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ ಅದರ ಜೊತೆಗೆ ದಾರಿ ಕಂಡುಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಸೂರ್ಯ ಹೀಟ್ ಜನ್ರೇಟ್ ಮಾಡ್ತಾನೆ ವಿಶೇಷ ಓಕೆ ಯಜಮಾನ ಓಕೆ ಆತ ರಾಜ ಆತನಲ್ಲೇ ಪವರ್ ಇದೆ ಅಲ್ಲವಾ ಆ ಪವರ್ ಇದೆ ಹೀಟ್ ಜನ್ರೇಟ್ ಅಂತೂ ಆಗುತ್ತೆ ಕೋಪನೂ ಇರ್ತದೆ ರಾಜನಿಗೆ ಕೋಪ ಇರ್ತದೆ ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತಾನೆ ಸೊ ಇಲ್ಲೇನಾಗುತ್ತೆ ಆತನನ್ನು ಕೂಲ್ ಮಾಡಲಿಕ್ಕೆ ಎರಡು ಪ್ಲಾನೆಟ್ಸ್ ಉಂಟಲ್ಲಿ ಓಕೆ ಒಂದು ಬಂದು ಬುಧ ಬುಧ ಯಾವತ್ತಿದ್ರೂ ಕೂಡ ಸೂರ್ಯನ ಅಕ್ಕಪಕ್ಕನೇ ತಿರುಗ್ತಾ ಇರ್ತಾನೆ ಓಕೆನಾ ಆನಂತರ ಇನ್ನೊಂದು ಬಂದು ಶುಕ್ರ ಶುಕ್ರ ಕೂಡ ಸೂರ್ಯನ ಅಕ್ಕಪಕ್ಕನೇ ಇರುತ್ತೆ ಅಥವಾ ಸೂರ್ಯನ ಜೊತೆಗೆ ಅಥವಾ ಸೂರ್ಯನಿಂದ ಹಿಂದೆ ಅಥವಾ ಸೂರ್ಯನಿಂದ ಮುಂದೆ ಅಲ್ಲಿ ಬಿಟ್ಟು ಬೇರೆ ಎಲ್ಲಿ ಕೂಡ ಅವರು ಹೋಗೋದಿಲ್ಲ ರೈಟ್ ತಾನೆ ಈ ಎರಡು ಪ್ಲಾನೆಟ್ಸ್ ಯಾವಾಗಲೂ ಜೊತೆಯಲ್ಲಿರುವಂಥ ಪ್ಲಾನೆಟ್ಸ್ ಯಾರು ಸೂರ್ಯನ ಜೊತೆಗೆ ಯಾಕೆ ಸೂರ್ಯನನ್ನು ಕೂಲ್ ಮಾಡಲಿಕ್ಕೆ ಬೇಕಾಗಿ ಸೂರ್ಯತನ್ನು ಏನು ಜನರೇಟ್ ಆಗುತ್ತೆ ಆ ಹೀಟನ್ನು ಕಡಿಮೆ ಮಾಡಲಿಕ್ಕೆ ಬೇಕಾ ಎರಡು ಪ್ಲಾನೆಟ್ಸ್ ಕೂಡ ಕೆಲಸ ಮಾಡ್ತಾ ಇರ್ತದೆ ಅದರ ಅರ್ಥ ಏನು ಏನಿದೆ ಆದರೆ ಹಿಂದಿನ ಲಾಜಿಕ್ ಜಸ್ಟ್ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಮಾತಾಡಬೇಡ ಹಲೋ ನಮಸ್ಕಾರ ಗುರುಜಿ ನಮಸ್ತೆ ಹಲೋ ಹಲೋ ನಮಸ್ತೆ ಸರ್ ಹಾಂ ನಮಸ್ಕಾರ ಸರ್ ನಾನು ನಾನು ಸೂರ್ಯಕಾಂತ್ ಅಂತ ನಾನು ನಾನು ಆಳಂದಿಂದ ಗುಲ್ಬರ್ಗ ಜಿಲ್ಲೆ ಆಳಂದ ಮಾತಾಡೋದು ಮೇಡಮ್ ಸರ್ ಓಕೆ ಸೂರ್ಯಕಾಂತ್ ಅವ್ರಿಗೆ ಯಾರ ಬಗ್ಗೆ ತಿಳ್ಕೊಬೇಕು ನನ್ನ ಬಗ್ಗೆ ತಿಳ್ಕೊಬೇಕಾಗಿತ್ತು ರೀ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ನಂದು ಐದು ಮೂರು ಹತ್ತೊಂಬತ್ತು ಐವತ್ತಾರು ಓಕೆ ಐದು ಮೂರು ಹತ್ತೊಂಬತ್ತು ನೂರ ಐವತ್ತಾರು ಆಯ್ತು ಸರ್ ಸಮಯ ಹೇಳಿ

ಸೂರ್ಯಕಾಂತ ಓಕೆ ಸೂರ್ಯಕಾಂತ ನೋಡಿ ಸೂರ್ಯಕಾಂತ ಅಂತ ಹೆಸರು ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಜಾತಕ ಪರವಾಗಿಲ್ಲ ಬಟ್ ಏನಾದ್ರೆ ರಾಹು ದಶನ ನಡೆಯಲ್ಲ ರಾಹು ದಶನ ನಡೆಯುವಾಗ ಅಪ್ಸ್ಟಕಲ್ಸ್ ಅಂತೂ ಬಂದೇ ಬರ ಯಾಕಂದ್ರೆ ಮೆಲಫಿಕ್ ಪ್ಲಾನೆಸ್ ದಶನ ನಡೀತಾ ಇರುವಾಗ ಆತ ತೊಂದರೆಗಳನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಉಂಟು ಸರ್ ಸರ್ ನಿಮ್ಗೆ ಏನ್ ತಿಳ್ಕೊಳ್ಬೇಕು ಹೇಳಿ ಹೇಳಿಬಿಡಿ ಸರ್ ಓಕೆನಾ ಸರ್ ಅಡ್ಜಸ್ಟ್ಮೆಂಟ್ ಇಲ್ಲ ಆಗುದಿಲ್ಲ ಸರ್ ಇಲ್ಲ ಇಲ್ಲ ಬೆಂಗಳೂರಿಗೆ ಸರ್ ನಾವು ಒಂದೇ ಒಂದ್ ಹೇಳ್ತೀನಿ ಏನಾಗುತ್ತೆ ಗೊತ್ತಾ ಗೊತ್ತ ಮಾತಾ ನೆನ್ಪಿಟ್ಕೊಳ್ಳಿ ಯಾರಾದ್ರೂ ನನ್ನ ಟಿವಿ ಪ್ರೋಗ್ರಾಮ್ ನೋಡೋದು ಇದನ್ನ ಗಮನಿಸ್ಕೊಳ್ಳಿ ಜಾತಕದಲ್ಲಿ ಲಗ್ನದಲ್ಲಿ ಸೂರ್ಯ ಬಂದಾಗ ಮೇಷ ರಾಶಿಯಲ್ಲಿ ಸೂರ್ಯ ಬಂದಾಗ ನಿಮ್ಮ ಮದುವೆ ಜೀವನ ಡೆಸ್ಟ್ರಾಯ್ ಆಯ್ತು ಈಗ ಓಕೆ ಡೆಸ್ಟ್ರಾಯ್ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅವ್ ಸೂರ್ಯನ ಹೀಟನ್ನ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅದರ ಅರ್ಥ ಏನು ನಿಮ್ಮ ಪ್ರಕೋಪವನ್ನು ತಡ್ಕೊಳ್ಳಿಕ್ಕೆ ನಿಮ್ಮ ಹೆಂಡತಿಯಿಂದ ಸಾಧ್ಯ ಇಲ್ಲ ರೈಟ್ ಸರ್ ಗೊತ್ತಾಯ್ತಾ ಬರುದಿಲ್ಲ ಸೂರ್ಯನನ್ನ ತಂಡ ಮಾಡ್ಬೇಕು ಏನಪ್ಪ ಮಾಡ್ಬೇಕು ನಿಮ್ಮ ತಂದೆ ಇದ್ದಾರ ನನ್ನ ಲೆಕ್ಕದಲ್ಲಿ ಅನಿಸ್ಕೊಳ್ತೇನೆ ಇದಾರ ತಂದೆ ತಂದೆ ಇಲ್ಲ ಓಕೆ ತಂದೆ ಸಮಾನ ಯಾರಿದ್ದಾರೆ ನಿಮ್ಗೆ ಬೇರೆ ತಂದೆ ಸಮಾನ ಸಮಾನಿ ಯಾರಿಲ್ಲ ನೀವೇನ್ ಮಾಡಿ ಗೊತ್ತಾ ಈ ಹಿರಿಯರು ಇದ್ದಾರಲ್ಲ ಯಾರಾದ್ರೂ ಹಿರಿಯರು ಹಿರಿಯ ವ್ಯಕ್ತಿಗಳು ಯಾರು ಇರ್ತಾರೆ ನೋಡಿ ಓಕೆ ಹಿರಿಯ ವ್ಯಕ್ತಿಗಳು ಸೊ ಹಿರಿಯ ವ್ಯಕ್ತಿಗಳಿದ್ದಾಗ ಅವರಿಗೆ ಬಟ್ಟೆಯನ್ನು ದಾನ ಮಾಡಿ ನಿಮ್ಮ ಕೈ ಮುಖಾಂತರ ನಿಮ್ಮ ಕೈಯಿಂದ ಬಟ್ಟೆಯನ್ನು ದಾನ ಮಾಡಿ ರೈಟ್ ಓಕೆ ತೊ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆನಂದರೆ ನಿಮ್ಮ ಹೆಸರು ಸೂರ್ಯಕಾಂತ ಅಂತ ಇಟ್ಕೊಂಡಿದೆ ರೈಟ್ ಆ ಹೆಸರು ಕೂಡ ಅದೇ ಉಂಟು ಸೂರ್ಯನದ್ದೇ ಹೆಸರು ರೈಟ್ ತಾನೇ ಸೊ ಸೂರ್ಯನನ್ನು ಕೂಲ್ ಮಾಡಲಿಕ್ಕೆ ಯಾರೂ ಇಲ್ಲ ಎಂಥ ಪರಿಸ್ಥಿತಿ ಸೂರ್ಯ ಬಿಸಿಯಾಗಿರ್ತಾನೆ ಸೂರ್ಯನಿಗೆ ವಿಪರೀತ ಸಿಟ್ಟು ರೈಟ್ ತಾನೇ ಗೊತ್ತಿಲ್ಲ ಸೂರ್ಯನಿಗೆ ಸೂರ್ಯನಿಗೆ ಏನು ಸೂರ್ಯ ರಾಜ ತಾನೇ ಕೆಲಸ ಮಾಡಲಿಕ್ಕೆ ಯಾರಾದರೂ ಬೇಕು ಅಕ್ಕಪಕ್ಕದಲ್ಲಿ ಈಗ ಯಾರು ಇಲ್ಲ ಅಂದರೆ ನೀವು ಏನಾಗುತ್ತೆ ಜಿಗ್ಪಿಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಮೊದಲೇ ಭೂಮಿ ವಿಚಾರ ಮನೆ ವಿಚಾರ ಸಮಸ್ಯೆ ಉಂಟು ಮನೆಯಲ್ಲಂತೂ ನೆಮ್ಮದಿ ಬರಲಿಕ್ಕೆ ಏನಿಲ್ಲ ನಿಮಗೆ ಅಂಥ ಪರಿಸ್ಥಿತಿ ಇರ್ತದೆ ಹೌದಲ್ವಾ ಸರ್ ಓಕೆ ಸೊ ಏನು ಮಾಡ್ತೀರಾ ಈಗ ಅದಕ್ಕೋಸ್ಕರ ನಾನು ಹೇಳಿದು ಹಿರಿಯರು ಯಾರಿರ್ತಾರೆ ಅವರಿಗೆ ಬಟ್ಟೆಯನ್ನು ದಾನ ಮಾಡಿ ಇಸ್ ಅ ಮೋಸ್ಟ್ ಫೇವರಬಲ್ ರೆಮಿಡಿ ಆನಂತರ ಏನು ಮಾಡಬೇಕು ನೀವು ನಿಮ್ಮ ಹೆಸರನ್ನಾದಷ್ಟು ಸೂರ್ಯನ ಹೆಸರಿನಿಂದ ಬಿಟ್ಟು ಬೇರೆ ಹೆಸರಿನಲ್ಲಿ ಯಾವುದಾದ್ರೂ ಬೇರೆ ಸೂರ್ಯನನ್ನು ಬಿಟ್ಟು ಬೇರೆ ಯಾವುದೇ ಗ್ರಹಗಳ ಮೇಲಿಂದ ಹೆಸರನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೊಂದು ವರ್ಕ್ ಆಗುತ್ತೆ ನಿಮಗೆ ಆನಂತರ ಏನು ಗೊತ್ತಾ ಈ ಒಂದು ಒಂದು ಕಿಲೋ ಗೋಧಿಯನ್ನು ಆದಿತ್ಯ ಅವ್ರ ದಿವಸ ನಿಮ್ಮ ಕೈಯಿಂದ ಎಲ್ಲಿಗಾದರೂ ಎಲ್ಲಿಗಾದರೂ ಹೋಗಿ ಎಲ್ಲಿ ಅಂದರೆ ನೀವು ಒಂದು ನೀರಿನಲ್ಲಿ ಓಕೆ ವಿಶೇಷವಾಗಿ ನೀರಿನಲ್ಲಿ ಅದನ್ನು ಹರಿಯಬಿಡಿ ನಿಮ್ಮ ಕೈಯಿಂದ ಓಕೆನಾ ಹತ್ತು ಭಾನುವಾರ ಇದನ್ನು ಮಾಡ್ಕೊಳ್ಳಿ ಓಕೆ ಸೊ ಮೋಸ್ಟ್ ಫೇವರಬಲ್ ಆದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅದನ್ನು ಮಾಡಿ ನೋಡಿ ಯಾಕಂದರೆ ರಾ ನೋಡಿ ಈ ಜಾತದಲ್ಲಿ ರಾಹು ದಶ ನಡೆ ರಾಹು ಎಲ್ಲಿದ್ದಾನೆ ರಾಹು ಅಫ್ಲಿಕ್ಷನ್ ಎಲ್ಲಿದ್ದಾನೆ ರಾಹು ಜೊತೆಗೆ ಸೇರಿಕೊಂಡು ರಾಹು ಶನಿ ಜೊತೆಗೆ ಮತ್ತು ಚಂದ್ರನ ಜೊತೆಗೆ ಸೇರಿಕೊಂಡು ವೃಶ್ಚಿಕ ರಾಶಿಯಲ್ಲಿದ್ದಾರೆ ಅದರ ಅರ್ಥ ಏನಾಯಿತು ನಿಮ್ಮ ತಂದೆಯ ಕುಟುಂಬದಲ್ಲಿ ವಿಪರೀತ ಸಮಸ್ಯೆಗಳು ರೈಟ್ ತಾನೇ ಅದು ಸಾಲ್ವ್ ಮಾಡ್ಲಿಕ್ಕೆ ಏನಾಗುವುದಿಲ್ಲ ತಂದೆ ಕೂಡ ಒಬ್ಬರೂ ಸರಿ ಇರುವುದಿಲ್ಲ ಮಾನಸಿಕ ರೀತಿಯಲ್ಲೆಲ್ಲ ನೆಮ್ಮದಿಯನ್ನು ಕಳ್ಕೊಂಡಿರ್ತಾರೆ ಅಲ್ಲಿರುವ ಹೆಂಗಸರನ್ನು ನೋಡಿ ಪಾಪ ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ ಗೊತ್ತಾ ನಿಮಗೆ ಈ ವಿಷಯ ತಂದೆ ಕುಟುಂಬನೇ ಗೊತ್ತಿಲ್ವಾ ನಿಮಗೆ ನೀವೇನ್ ಮಾಡ್ತೀರಾ ಮತ್ತೆ ಅಥವಾ ತಂದೆ ಕುಟುಂಬದಲ್ಲಿ ಎಷ್ಟೆಲ್ಲ ಸಮಸ್ಯೆ ಉಂಟು ಒಮ್ಮೆ ನೋಡಿ ಹೋಗಿ ಗೊತ್ತಾಗುತ್ತೆ ನಿಮಗೆ ರೈಟ್ ಯಾಕಂದ್ರೆ ಅದು ಎಲ್ಲರಿಗೂ ಕೂಡ ಎಫ್ಲೆಕ್ಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ ರೈಟ್ ತಾನೆ ಅದಕ್ಕೋಸ್ಕರ ನೀವೇನು ಮಾಡಿ ಆ ಒಂದು ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಬೇಕಾಗಿ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಬಿಳಿ ಅಕ್ಕಿಯನ್ನು ಸೋಮವಾರ ದಿವಸ ನಿಮ್ಮ ಕೈಯಿಂದ ಅಥವಾ ಯಾರಿಗೂ ದಾನ ಮಾಡಿ ಅಥವಾ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಓಕೆನಾ ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಈ ರೆಮಿಡೀಸನ್ನು ಓಕೆ ಯಾಕಂದ್ರೆ ಜಾತಕ ತುಂಬಾ ನಲ್ಲಿ ಉಂಟು ಅದಕ್ಕೋಸ್ಕರ ಇದನ್ನು ಕಂಟಿನ್ಯೂ ಮಾಡಿಕೊಂಡಾಗ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರ್ಬೋದು ಸೂರ್ಯಕಾಂತ್ ಅವರೇ ಒಳ್ಳೇದಾಗಲಿ ರೈಟಾ ಮತ್ತ ಮತ್ತೆ 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 ಹೇಳ್ತೀನಿ ನಿಮಗೆ ನಿಮ್ಮ ತಂದೆ ಕುಟುಂಬನ ಒಮ್ಮೆ ಸ್ಟಡಿ ಮಾಡಿ ಅಂತ ಹೇಳಿದೆ ನಿಮ್ಮ ತಂದೆ ಕುಟುಂಬನ ಒಮ್ಮೆ ಸ್ಟಡಿ ಮಾಡಿ ಆಗ ಗೊತ್ತಾಗದೆ ನಿಮ್ಮ ತಂದೆ ಕುಟುಂಬದಲ್ಲಿ ಏನಿಲ್ಲ ಅಲ್ವಾ ಅಲ್ಲಿ ಆ ರೀತಿಯಾದ ವ್ಯಕ್ತಿಗಳಿದ್ದರೆ ಶಾರ್ಟ್ಕಟ್ಟಲ್ಲಿ ಹಣ ಮಾಡಬೇಕಂತ ಶಾರ್ಟ್ಕಟ್ಟಲ್ಲಿ ಹಣ ಮಾಡ್ಬೇಕು ಅವ್ರಿಗೆ ಶಾರ್ಟ್ಕಟ್ಟಲ್ಲಿ ಹೋಗಬೇಕು ಹೋಗ್ಬೇಕು ಅವ್ರಿಗೆ ತುಂಬ ಕಷ್ಟಪಡ್ಲಿಕ್ಕಿಲ್ಲ ಮಾನಸಿಕ ನೆಮ್ಮದಿ ಇಲ್ಲ ಎಲ್ಲ ಕಳ್ಕೊಂಡಿರ್ತಾರೆ ಅವ್ರಿಗೆ ಪಿತೃದೋಷ ಬಂದಿರ್ತದೆ ಏನು ಮಾಡಬೇಕು ಗೊತ್ತಾಗಲಿ ಬೇಕಾದ್ರೆ ನೋಡಿ ನೀವು ಹೋಗಿ ಓಕೆನಾ ರೈಟಾ ಆಯ್ತು ಸರ್ ಆಯ್ತು ಸರ್ ಸರಿ ಸರ್ ಹೋಗಿ ಕಾರ್ಯ ಕರೆ ಮಾಡೋದಕ್ಕೆ ತುಂಬ ತುಂಬದ ಏ ಕುಟುಂಬ ಎಲ್ಲಿ ಈ ಜನ ಈ ವ್ಯಕ್ತಿ ಗೊತ್ತೇ ಇಲ್ಲ ಅಂದರೆ ನಾನದು ಏನಪ್ಪ ಮಾಡಲಿ ರೈಟ್ ತಾನೆ ಅಲ್ಲಿ ಅಷ್ಟು ಎಫ್ಲಿಕ್ಷನ್ ಬಂದಿರ್ತದೆ ಪಾಪ ಏನು ಮಾಡೋದು ಗೊತ್ತಾಗಲಿಲ್ಲ ಓಕೆ ಸೊ ಈ ರೀತಿಯಾಗಲ್ವಾ ಅದಕ್ಕೇನು ಹೇಳೋದು ಸೂರ್ಯ ಏನು ಮಾಡ್ತಾನೆ ಹೀಟ್ ಜನ್ರೇಟ್ ಮಾಡ್ತೇನೆ ರೈಟ್ ಈಗ ನೋಡಿ ಸೂರ್ಯ ಸೂರ್ಯಕಾ ಸೂರ್ಯಕಾಂತ ಅಂತ ಹೆಸರು ಆನಂತರ ಲಗ್ನದಲ್ಲಿ ಸೂರ್ಯ ಲಗ್ನದಲ್ಲಿ ಯಾರಿಗೆ ಸೂರ್ಯ ಇದ್ದಾನೆ ಅವರ ವೈವಾಹಿಕ ಜನ ಹೋಯ್ತು ಅಂತಲೇ ಇಲ್ಲ ಯಾಕಂದರೆ ಸೂರ್ಯನ ಪವರ್ ವಿಪರೀತ ಜಾಸ್ತಿ ಆಯಿತು ಕಂಟ್ರೋಲ್ ಮಾಡಬೇಕಾದ ಆನಂತರ ಮೇಷರಾಶಿಯಲ್ಲಿ ಸೂರ್ಯ ಬಂದುಬಿಟ್ಟ ಅಂದರೆ ಆತ ಎಕ್ಸಾಲ್ಟೆಡ್ ಆಗಿಬಿಟ್ಟ ಅಲ್ವಾ ಆಗ ಕೂಡ ನಿಮ್ಮ ವೈವಾಹಿಕ ಜನ ಸಮಸ್ಯೆ ನಿಮ್ಮ ವೈವಾಹಿಕ ತುಂಬ ಸುಲಭವಾಗಿ ಮುಂದುವರಲಿಕ್ಕೆ ಇಲ್ಲ ಅಂತ ಇಂಡಿಕೇಶನ್ ಇದೆ ಓಕೆ ಈಗ ಏನು ಮಾಡಬೇಕಾ ಈಗ ಸೂರ್ಯನಿಗೆ ಯಾರಿದ್ದಾರೆ ಅಕ್ಕಪಕ್ಕದಲ್ಲಿ ಶುಕ್ರ ಮತ್ತು ಬುಧ ಇಬ್ಬರು ಕೂಡ ಏನು ಮಾಡ್ತಾರೆ ಸೂರ್ಯನನ್ನು ತಂಡ ಮಾಡ್ತಾರೆ ಸೂರ್ಯ ಥಂಡಿ ಆಗ್ತಾನೆ ಆ ಮೂಮೆಂಟಲ್ಲಿ ಸೂರ್ಯ ಏನು ಪ್ರಕೋಪ ಉಂಟು ಕಡಿಮೆ ಆಗಲಿ ಸ್ಟಾರ್ಟಿ ಇದೊಂದು ವಿಚಾರ ಅಂತ ಹೇಳ್ತೇನೆ ಓಕೆನಾ ವಿದ್ ಲಾಜಿಕ್ ಓಕೆ ಅದೇ ಮನೆಯಲ್ಲಿ ಯಜಮಾನ ಇರ್ತಾನೆ ಓಕೆ ಯಜಮಾನನ್ ಯಜಮಾನ ಯಾವತ್ತೂ ಸಿಟ್ಟಿನ ಸ್ವಭಾವನೇ ಅಲ್ವಾ ನಿಮ್ಗೆ ಗೊತ್ತಿರಬೇಕು ನಿಮ್ಮ ನಿಮ್ಮ ಯಜಮಾನರ ಮನೆಯಲ್ಲಿ ಸಿಟ್ಟಿನ ಸ್ವಭಾವ ಇರಿಟೇಷನ್ ಕಿರಿಕಿರಿ ಮಾಡ್ತಾ ಇರ್ತಾ ಇರ್ತಾನೆ ಕೆಲವೊಂದು ಬಾರಿ ಕೆಲವೊಮ್ಮೆ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅದಕ್ಕೂ ರೀಸನ್ ಇದೆ ಯಾಕೆ ಮಾಡ್ತಾರೆ ಅದಕ್ಕೂ ರೀಸನ್ ಇದೆ ಯಾಕೆ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಅಥವಾ ನಿಮ್ಮ ಯಜಮಾನರು ಅಥವಾ ಮನೆಯಲ್ಲಿರುವಂಥ ನಿಮ್ಮ ತಂದೆ ಇರಿಟೇಷನ್ ಯಾಕೆ ಮಾಡ್ತಾರೆ ಕಿರಿಕಿ ಯಾಕೆ ಮಾಡ್ತಾರೆ ಯಾಕೆ ಅವ್ರಿಗೆ ಸಿಟ್ಟು ಬರ್ತದೆ ಅದು ಗೊತ್ತಾ ಅದರ ಲಾಜಿಕ್ ಏನು ಅಂತ ಯಾಕಂದರೆ ಪತ್ನಿಯಾದವಳು ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಪತ್ನಿಯಾದವಳು ಅವರ ಮಾತಿಗೆ ಮಾತನ್ನು ಪಾಲಿಸ್ತಾ ಇಲ್ಲ ಅಥವಾ ಅವರು ಹೇಳಿದ್ದನ್ನು ಕೇಳ್ತಾ ಇಲ್ಲ ಒಂದಾಯಿತು ಓಕೆ ಯಾಕಂದರೆ ಶುಕ್ರ ಅಲ್ವಾ ಶುಕ್ರ ತಾನೇ ಹೀಟನ್ನು ಜ ಹೀಟ್ ಜನ್ರೇಟ್ ಮಾಡೋದನ್ನು ಕಡಿಮೆ ಮಾಡಬೇಕು ಅದಕ್ಕೊಂದು ಮಾತು ಕೇಳ್ತಾ ಅದಕ್ಕೆ ಆ ವ್ಯಕ್ತಿಗೆ ಏನಾಯ್ತು ಈಗ ಶುರು ಈಗ ಇರಿಟೇಷನ್ ಓಕೆನಾ ತೊಂದರೆ ಕ್ರಿಯೇಟ್ ಈಗ ಒಂದು ಎರಡನೇದಾಗೂ ಮಕ್ಕಳು ಮಾತು ಕೇಳುವುದಿಲ್ಲ ಮಕ್ಕಳ ವಿಚಾರದಲ್ಲಿ ತೊಂದರೆ ಮಕ್ಕಳು ಅವರ ವೇಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಈಗ ಏನು ಮಾಡ್ತೀರಾ ಈಗ ಕೂಡ ಹೀಟ್ ಜನ್ರೇಟ್ ಆಯ್ತು ರೈಟಾ ಈಗ ಆಯಿತಾ ಈಗ ಈಗ ನಿಮ್ಮ ಮನೇಲಿ ನಿಮ್ಮ ಯಜಮಾನ ಯಾವತ್ತಿದ್ರೂ ಕೂಡ ಪ್ರಕೋಪನೇ ನೀವೇನೇ ಮಾಡಿದ್ರು ತಂಡ ಆಗಲ್ಲ ಯಾವುದು ಕೂಡ ನಂಬುವುದಿಲ್ಲ ಯಾವುದು ಕೂಡ ಬೇಕಾಗಿಲ್ಲ ನನ್ನ ಮನೆಯೇ ಸರಿ ಇಲ್ಲ ಇನ್ನು ಯಾರನ್ನು ನಂಬುದು ಯಾವುದು ಕೂಡ ಹಾಗಾದರೆ ಸರಿಯಾರಾಗಿರ್ಬೇಕು ಯಾರು ಸರಿ ಇರಬೇಕು ಅಲ್ವಾ ಈಗ ಈಗ ಸೂರ್ಯನನ್ನು ಕೂಲ್ ಮಾಡುವಂಥ ಪ್ಲಾನೆಟ್ಸ್ ಎರಡು ಕೂಡ ಅಲ್ಲಿ ಕೆಟ್ಟೋಗಿದೆ ಅಂದಾಗ ಸೊ ಅದು ಪ್ರಾಬ್ಲಮ್ ಆಯ್ತು ಈಗ ಹೀಟ್ ಜಾ ಜಾಸ್ತಿನೇ ಜನರೇಟ್ ಆಯ್ತು ಈಗ ಸೊ ಎಕ್ಸಾಸ್ಟೇಷನ್ಗೆ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅವರೇನು ಮಾಡ್ತಾರೆ ಮನೆ ವಿಚಾರ ಬಿಟ್ಟು ಹೊರಗಿನ ವಿಚಾರ ನೋಡ್ಕೊಳ್ತಾರೆ ಹೊರಗೆಲ್ಲ ಸಹಾಯ ಮಾಡ್ತಾರೆ ಹೊರಗಿನವ್ರಿಗೆ ಹೆಲ್ಪ್ ಮಾಡ್ತಾರೆ ಮನೆ ವಿಚಾರ ನೋಡ್ಕೊಳ್ಳಿಕ್ಕೆ ಬಿಡೋದಿಲ್ಲ ಹಾಗಾದ್ರೆ ತಪ್ಪು ಈಗ ಸೊ ಮಕ್ಕಳು ತಪ್ಪಿದೆ ತಾಯಿಯ ತಪ್ಪಿದೆ ಸೊ ತಾಯಿ ಸರಿ ಇರಬೇಕು ಮಕ್ಕಳು ಸರಿ ಇರಬೇಕು ಹಾಗೆ ಯಜಮಾನ ಕೂಡ ಸರಿ ಇರ್ತಾರೆ ಯಾಕಂದರೆ ಯಜಮಾನ ಅಷ್ಟು ದೊಡ್ಡ ಮಟ್ಟಿನ ಹೀಟ್ ಜನರೇಟ್ ಆಗುವುದನ್ನು ಆ ಬಿಸಿ ಆಗುವುದನ್ನು ತಡೆಯುವಂಥ ಎರಡು ಪ್ಲಾನೆಟ್ಸ್ ಶುಕ್ರ ಮತ್ತು ಬುಧ ಶುಕ್ರ ಅಂದರೆ ನೀವು ಹೆಂಡತಿ ಬುಧ ಅಂದರೆ ಮಕ್ಕಳು ಮುಗಿತಲ್ಲಿ ರೈಟಾ ಓಕೆನಾ ಅದಕ್ಕೇನು ಹೇಳೋದು ಮದುವೆ ಆದ ನಂತರ ಮಕ್ಕಳಾಗಬೇಕು ಮಕ್ಕಳಾಗಬೇಕು ಯಾಕೆ ಯಾಕಂದರೆ ಆ ಹೀಟ್ ಜನರೇಟರ್ ತಡಿಬೇಕು ಕೂಲಾಗಿರಬೇಕು ಸಾಂಸಾರಿಕ ಜೀವನ ನಡೆಸಬೇಕು ತುಂಬ ಚೆನ್ನಾಗಿರಬೇಕು ಅದಕ್ಕೋಸ್ಕರ ಅಂಥ ಪರಿಸ್ಥಿತಿ ಅಲ್ವಾ ಅದಕ್ಕೇನೆ ಜಾತಕದಲ್ಲಿ ಸಪ್ತಮದಲ್ಲಿ ಸೂರ್ಯ ಬಂದಾಗ ಇದು ಮೋಸ್ಟ್ ಫೇವರೇಬಲ್ ಅದು ಅಂಥ ಪ್ರಾಬ್ಲಮನ್ನು ಡೆಫಿನೆಟಾಗಿ ಕ್ರಿಯೇಟ್ ಮಾಡಲ್ಲ ಹಾಂ ಓಕೆ ನಿಮ್ಮ 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 ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಸ್ವಲ್ಪ ಹಠ ಅಥವಾ ಅವರಿಗೆ ಸ್ವಲ್ಪ ಏನು ಸ್ವಲ್ಪ ಆರೋಗ್ಯದ ಸಮಸ್ಯೆ ಮೇ ಬಿ ಇಲ್ಲ ಅಂತ ಹೇಳಲ್ಲ ಬಟ್ ಪರವಾಗಿಲ್ಲ ನಿಮ್ಮ ಪಟ್ಟಿಗೆ ಅಷ್ಟು ಹೀಟ್ ಅಂತೂ ಜನ್ರೇಟ್ ಮಾಡಿ ಯಾಕಂದರೆ ಸೂರ್ಯ ಏನು ಮಾಡ್ತಾನೆ ತುಲಾರಾಶಿಯಲ್ಲಿ ಹೋಗಿ ನೀಚನಾಗಿಬಿಡ್ತಾನೆ ತುಲಾರಾಶಿ ನೀಚನಾಗೆ ತುಲಾರಾಶಿ ಕೂಲಿಂಗ್ ರಾಶಿ ಅದು ಕೂಲ್ ಮಾಡೋ ರಾಶಿ ಅಲ್ಲಿ ಶನಿ ಎಕ್ಸಾಲ್ಟೆಡ್ ಆಗ್ತಾನೆ ಶನಿ ಉಚ್ಚ ಫಲವನ್ನು ಕೊಡ್ತಾನೆ ತುಲಾರಾಶಿಯಲ್ಲಿ ಸೂರ್ಯ ಹೋಗಿ ಹೀಟನ್ನು ಕಳ್ಕೊಂಡ್ಬಿಡ್ತಾನೆ ಅದಕ್ಕೋಸ್ಕರ ತುಲಾರಾಶಿ ಪರವಾಗಿಲ್ಲ ಅಂತ ಹೇಳ್ತಾನೆ ಓಕೆ ಅದಕ್ಕೋಸ್ಕರ ನಮ್ಮ ಗುರುಗಳೇನು ಹೇಳ್ಕೊಡ್ತಾರೆ ತುಲಾರಾಶಿಯಲ್ಲಿ ಸೂರ್ಯ ಬಂದಾಗ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಅಂಥ ತೊಂದರೆಗಳನ್ನು ಕ್ರಿಯೇಟ್ ಮಾಡಲ್ಲ ಅದೇ ಲಗ್ನದಲ್ಲಿ ಬಂದಾಗ ವೈವಾಹಿಕ ಜೀವನಕ್ಕೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ ಹಾಗಾದರೆ ಈಗ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಒಂದು ಕಡೆ ತುಂಬ ಕೋಪದಲ್ಲಿದ್ದಾರೆ ಇರಿಟೇ ಹಾಗಾದ್ರೆ ನೀವೇನೋ ಪಿನ್ ಹಾಕ್ತಾಯಿದ್ರೆ ಏನೋ ಪಿಂಗ್ ಮಾಡ್ತಾ ಇದ್ದಾರೆ ಏನೋ ಕೊಡ್ತಾ ಇದಾರೆ ಹಾಗಾದ್ರೆ ಅವರು ಹೀಟ್ ಜನ್ರೇಟ್ ಆಗ್ತಾ ಈಗ ರೈಟಾ ಮಕ್ಕಳು ಕೂಡ ಕೇಳ್ತಾ ಇಲ್ಲ ಮಕ್ಕಳ ವಿಚಾರ ಕೂಡ ಸರಿ ಇಲ್ಲ ಅಂದರೆ ಮತ್ತೆ ಮುಗಿತಲ್ಲಿ ಎರಡು ಅಲ್ವಾ ನೀವು ಮತ್ತೆ ಎಷ್ಟೇ ಪೂಜೆ ವಾಸ್ತು ಅದು ಇದು ಮಾಡಿಸಿ ಲೆಕ್ಕದಲ್ಲಿ ಅಷ್ಟು ಅಂತೂ ಬರಲಿಕ್ಕಿಲ್ಲ ಮೊದಲು ಇದು ಸರಿ ಆಗಬೇಕು ಇದು ಸರಿಯಾದಾಗ ಅದೆಲ್ಲ ಓಕೆ ಅಂತೇಳಿ ತುಂಬ ಚೆನ್ನಾಗಿ ವರ್ಕ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಓಕೆ ಕರೆಕ್ಟ್ ಆಗಿದೆ ಓಕೆ ಏನು ಮಾಡೋಣ ವಿಶೇಷವಾಗಿ ಗೊತ್ತಾಯಿತು ನಿಮಗೆ ಅಲ್ವಾ ಸೊ ಅದಕ್ಕೋಸ್ಕರ ಜಾತಕದ ತುಲಾರಾಶಿಗೆ ಬಹಳಷ್ಟು ಮಹತ್ವ ಇದೆ ಯಾಕಂದರೆ ಒಂದು ಮನೆಯಲ್ಲೊಂದು ತುಂಬ ನೆಮ್ಮದಿ ಒಂದು ಲಗ್ಸುರಿ ಒಂದು ಥರ ಕಂಫರ್ಟೆಬಿಲಿಟಿ ಒಂಥರ ಫ್ಲೆಕ್ಸಿಬಿಲಿಟಿ ಇದೆಲ್ಲ ನಿಮಗೆ ಬರಬೇಕಾದರೆ ಅಲ್ಲಿ ತುಲಾರಾಶಿ ಕೆಲಸ ಮಾಡಲೇಬೇಕು ರೈಟ್ ತಾನೇ ನಿಮ್ಮ ತುಲಾರಾಶಿ ಹೇಗಿರ್ತದೆ ಹೇಗೆ ಡಿಸೈಡ್ ಮಾಡ್ತೀರಾ ತುಲಾರಾಶಿ ಹೇಗೆ ಅಂತ ಒಂದೇ ಮಾತು ಹೇಳ್ತೀನಿ ನಿಮಗೆ ನಿಮ್ಮ ಮನೆ ಫ್ರಿಜ್ಜನ್ನು ನೋಡ್ಕೊಳ್ಳಿ ಹೋಗಿ ಓಕೆ ಈಗ ನಿಮ್ಮ ಮನೆ ಫ್ರಿಜ್ ಹಳತ್ತಾಗಿದೆ ಹಳೆಯ ಫ್ರಿಜ್ ಅಂತ ಇಟ್ಟು ಕೂಲಿಂಗ್ ಮಾಡುವಂಥ ತಾನೇ ಹಳೆಯ ಫ್ರಿಜ್ ಅಂತ ಇಟ್ಕೊಳ್ಳೋಣ ತುಲಾರಾಶಿ ಅಫ್ಲಿಕ್ಷನ್ಗೆ ಬಂದಿದೆ ಹಾಗಾದರೆ ಯಾವ ಮನೆಯಲ್ಲಿ ವಿಪರೀತ ಹಳೆಯ ಹಳೆಯ ಫ್ರಿಜ್ಜನ್ನು ಇಟ್ಕೊಂಡಿರ್ತಾರೆ ಡೆಫಿನೆಟಾಗಿ ಆ ಮನೆಯಲ್ಲಿ ವೈವ್ಯಾಕೇಜ್ ಒಂದು ಸಮಸ್ಯೆ ಬಂದೇ ಬರ್ತದೆ ಈಗ ಯಾರಿಗೆ ಬರ್ತದೆ ಯಾರು ನಿಮಗೆ ಯಾರಿಗೆ ಮದುವೆ ಆಗಲಿಕ್ಕಂಟು ಅವರಿಗೂ ಮದುವೆ ಆಗಲಿಕ್ಕೆ ಬಿಡುವುದಿಲ್ಲ ಅದು ಅದಕ್ಕೋಸ್ಕರ ಫ್ರಿಜ್ಜನ್ನು ಇಟ್ಕೊಳ್ಳಿ ಚೊಕ್ಕವಾಗಿ ಇಟ್ಕೊಳ್ಳಿ ಆ ನಂತರ ಫ್ರಿಜ್ಜನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ ತುಂಬ ಹಳೆಯದಾಗಿದೆ ದಯವಿಟ್ಟು ತೆಗೆದುಬಿಡಿ ಅಂತ ಹೇಳ್ತೇನೆ ಬೇರೆ ಹೊಸ ಫ್ರಿಜ್ಜನ್ನು ತಂದಿಡಿ ಹಾಗ ನೋಡಿ ಮತ್ತೆ ಒಳ್ಳೆ ರೀತಿ ರಿಸಲ್ಟ್ ಬರಲಿಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಲಾಜಿಕ್ ಅಂತ ಹೇಳ್ತೇನೆ ನಿಮ್ಮನೆ ಎ ಸಿ ನಿಮ್ಮ ರಾಶಿಯನ್ನು ತೋರಿಸ್ಕೊಡ್ತದೆ ನಿಮ್ಮ ಮೇ ಫ್ರಿಜ್ಜ್ ನಿಮ್ಮ ರಾಶಿಯನ್ನು ತೋರಿಸ್ಕೊಡ್ತದೆ ಕೂಲಿಂಗ್ ಮಾಡುವಂಥ ಯಾವುದೇ ಐಟಮ್ಸ್ ಇದ್ದರೂ ಕೂಡ ನಿಮ್ಮ ನಿಮ್ಮ ರಾಶಿಯನ್ನು ನಿಮ್ಮ ನಿಮ್ಮ ತುಲಾರಾಶಿಯನ್ನು ತೋರಿಸಿಕೊಂಡು ಒಂದೇ ಅಫ್ಲಿಕ್ಷನ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಫ್ರಿಜ್ ಹಾಳಾಗಿದ್ರೆ ದಯವಿಟ್ಟು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದೇನಾಗುತ್ತೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ವಿಪರೀತ ರೀತಿಯ ಒಂದು ಮಿಸಂಡರ್ಸ್ಟ್ಯಾಂಡಿಂಗನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾ ಅದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅಲ್ವಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ಮನೆಯಲ್ಲಿ ತೊಂದರೆ ಕೊಡುವಂಥದ್ದು ಬಹಳಷ್ಟಿದೆ ಈಗ ಫ್ರಿಜ್ ಒಳ್ಳೆ ಹೊಸ ಫ್ರಿಜ್ ತಂದಿಟ್ಕೊಂಡಾಗ ಓಕೆ ನೋ ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ಯಾವ್ದ್ರಲ್ಲೇ ಬರ್ತದೆ ಕೆಲವೊಮ್ಮೆ ಮಿಕ್ಸಿಯಿಂದ ತೊಂದರೆ ಬಂದಿರ್ತದೆ ನಿಮ್ಮ ಟಾಯ್ಲೆಟಿಂದ ಆನಂತರ ನಿಮ್ಮ ವಾಷಿಂಗ್ ಮೆಷಿನಿಂದ ತೊಂದರೆ ಬಂದಿರ್ತದೆ ರೈಟ ನಿಮ್ಮ ಬ್ಯಾಕ್ ಡೋರಿಂದ ತೊಂದರೆ ಬಂದಿರ್ತದೆ ನಿಮಗೆ ಗೊತ್ತೇ ಇಲ್ಲ ತೊಂದರೆ ಬಂದಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ದು ನಾರ್ತ್ ಫೇಸಿಂಗ್ ಮನೆ ಅಂತ ಇಟ್ಕೊಳ್ಳೋಣ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ನಾರ್ತ್ ಫೇಸಿಂಗ್ ಮನೆ ಆಗಿರುವಂಥ ಒಂದು ಮನೆ ಉಂಟು ಅಂತ ಇಟ್ಕೊಳ್ಳೋಣ ಓಕೆ ಆ ಮನೆಯಲ್ಲಿ ಏನಾಗುತ್ತೆ ಆರೋಗ್ಯದ ವಿಚಾರ ಅಂತೂ ಸಮಸ್ಯೆಯೇ ರೈಟಾ ಉತ್ತರದ ಭಾಗದಲ್ಲಿ ಉತ್ತರದ ಭಾಗಕ್ಕೆ ನಿಮ್ಮ ಡೋರ್ ಇದ್ದಾಗ ಆರೋಗ್ಯದ ವಿಚಾರ ಸಮಸ್ಯೆಗಳು ಕಾಡಿಗೆ ಸ್ಟಾರ್ಟ್ ಆಗ್ತವೆ ಆ ಮನೆಯಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿರ್ತಾರಲ್ಲೋ ಆ ಪಾರ್ಟ್ನರ್ ಅವರು ವಿಶೇಷವಾಗಿ ಈ ದೇವಸ್ಥಾನ ದೇವರು ಮಂತ್ರ ನಂಬಿಕೆ ಅದರಲ್ಲೆಲ್ಲ ಹೋಗುವವರಾಗಿರ್ತಾರೆ ಹೋಗ್ತಾರೆ ಕೂಡ ಪರವಾಗಿಲ್ಲ ಅವರಿಗೆ ಒಂದು ನಂಬಿಕೆ ಏನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಹೋಗ್ತಾರೆ ಅದು ಓಕೆ ನೋ ಪ್ರಾಬ್ಲಮ್ ಬಟ್ ಅಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಒಂದು ತೊಂದರೆ ಏನಿರ್ತದೆ ಅಂದರೆ ನಿಮ್ಮ ಅಕ್ಕಪಕ್ಕದವರು ಸರಿ ಇರುವುದಿಲ್ಲ ಸೈಕೋ ಥರ ವರ್ತನೆ ಮಾಡುವವರು ಇರ್ತಾರೆ ಸೈಕೋ ಥರ ಕಿರಿಕಿ ಮಾಡುವರು ಅಥವಾ ಅವರು ನಿಮ್ಮ ಪಾಲಿಗೆ ಬಂದಿಲ್ಲ ಅಂದ್ರೂ ಕೂಡ ನಿಮಗೆ ತೊಂದರೆ ಕೊಟ್ಟಿಲ್ಲ ಅಂದ್ರೂ ಕೂಡ ಸೈಕೋ ರೀತಿಯಲ್ಲಿ ಅಂದರೆ ಒಂಥರ ಸೈಕಾಲಜಿಕಲಿ ಪ್ರಾಬ್ಲಮನ್ನು ಹೊಂದಿದವರು ನಿಮ್ಮ ಪಕ್ಕದ ಮನೆಯಲ್ಲಿ ಇರ್ತಾರೆ ಅಕ್ಕಪಕ್ಕ ಸರೌಂಡಿಂಗನ್ನು ನೋಡ್ಕೊಳ್ಳಿ ಅಥವಾ ನೀವು ಬಾಡಿಗೆ ಕೊಟ್ಟಿದ್ರೆ ಅಲ್ಲಿನೇ ಇರ್ಬೋದು ಅಥವಾ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಬರ್ತಾರೆ ಬಹಳ ಕಿರಿಕ್ ಮಾಡ್ತಾರೆ ಬಹಳ ಇರಿಟೇಷನ್ ಮಾಡ್ತಾರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ವಾಸ್ತು ಎಲ್ಲ ಸರಿ ಇದ್ದರೆ ಪರವಾಗಿಲ್ಲ ಅದು ಕೂಡ ಸರಿ ಇಲ್ಲ ಅಂದರೆ ವಿಪರೀತ ಟೆನ್ಷನನ್ನು ಕ್ರಿಯೇಟ್ ಮಾಡ್ತಾರೆ ಒಂದು ಅಂತ ನೋಡ್ಕೊಳ್ಳಿ ಸೊ ಅದೇ ರೀತಿ ನಾರ್ತ್ ನಾರ್ತ್ ಅಂದರೆ ನಾರ್ತ್ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಒಂದು ಅದಾಯಿತಾ ಇನ್ನೊಂದು ಏನಾಗುತ್ತೆ ಗೊತ್ತಾ ನಿಮ್ಮ ಒಡ ಹುಟ್ಟಿದವರು ಇದ್ದಾರಲ್ಲ ಸೊ ಅವ್ರು ಕಿರಿಕ್ ಮಾಡ್ತಾರೆ ಅವರಿಂದ ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೈಕೋ ಸೈಕೋ ವರ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಿಮ್ಮ ಜೊತೆ ಒಳ್ಳೆಯ ಸಂಬಂಧನ ಬೆಳೆಸ್ಕೊಳ್ಳಿಕ್ಕೆ ಅವರಂತೂ ಇಷ್ಟಪಡಲ್ಲ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇರುತ್ತೆ ನೋಡಿ ಸೊ ಒಂದು ಬಾಗಿಲು ಕೂಡ ಇದನ್ನು ಡಿಸೈಡ್ ಮಾಡಿದೆ ನಿಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳು ಪರಿಕರಗಳು ಕೂಡ ಇದನ್ನು ಡಿಸೈಡ್ ಮಾಡೋದಕ್ಕೋಸ್ಕರನೇ ವಾಸ್ತು ಬಹಳ ಮುಖ್ಯವಾಗಿ ಕೆಲಸ ಮಾಡುವಂಥದ್ದು ಸೊ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಮೇಂಟೈನ್ ಮಾಡಿದಾಗ ಸುಖ ಜೀವನ ನಡೆಸಲಿಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತೇಳಿ ಈಗ ನಾನು ನನಗೆ ಮುಂಚೆ ಇದೆಲ್ಲ ನಮಗೂ ಗೊತ್ತಿರಲಿಲ್ಲ ಮತ್ತೆ ಕಲಿತಾಯಿತು ಪ್ರಾಕ್ಟೀಸ್ ಮಾಡಿ ಈಗ ಯಾವುದೇ ಮನೆಗೆ ಹೋದ್ರೂ ಕೂಡ ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ರೈಟ್ ತಾನೆ ಯಾಕೆಂದರೆ ಹೊಡೆಯುವಂಥದ್ದು ಬಡಿಯುವಂಥದ್ದು ನಮ್ಮಲ್ಲಿಯೂ ಇರುವುದಿಲ್ಲ ಕಡಿಯುವಂಥ ಎಲ್ಲ ಕೂಡ ಕಲರ್ ಮುಖಾಂತರ ಬ್ಯಾಲೆನ್ಸ್ ಮಾಡುವಂಥದ್ದು ಮೆಟಲ್ ಮುಖಾಂತರ ಬ್ಯಾಲೆನ್ಸ್ ಮಾಡುವಂಥದ್ದು ರೈಟ್ ತಾನೆ ಸೊ ಇದನ್ನು ನಾವು ಫಾಲೋ ಮಾಡಿ ಒಂದಷ್ಟು ಮಂದಿಗೆ ಒಳ್ಳೆ ರಿಸಲ್ಟನ್ನು ಕೊಟ್ಟು ನಾವು ಪ್ರಾಮಾಣಿಕ ರೀತಿಯಲ್ಲಿ ಕೊಟ್ಟದನ್ನು ನೋಡಿದ್ದೇವೆ ರೈಟ್ ತಾನೇ ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ನಾವು ಹೇಳಿದ್ದನ್ನು ಮಾಡ್ಕೊಂಡು ಅವರೆಲ್ಲ ಚೆನ್ನಾಗಿರ್ತಾರೆ ಸೊ ಈ ರೀತಿ ಇದು ಲಾಜಿಕ್ ಅಂತೇಳಿ ಅದಕ್ಕೋಸ್ಕರ ಜಾತಕದ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಭಾಳ ಕಾಂಪ್ರಮೈಸಲ್ಲಿ ಇರಬೇಕು ಯಾಕಂದರೆ ಲೈಫಲ್ಲಿ ಲಗ್ಸುರಿ ಬರಬೇಕು ಎಲ್ಲರಿಗೂ ಆಸೆ ಇರ್ತದೆ ಲಗ್ಸುರಿ ಬರಬೇಕಂತ ಹಣಕಾಸು ಬರಬೇಕು ಒಳ್ಳೆ ಮನೆ ಕಟ್ಟಬೇಕು ಮಕ್ಕಳು ಚೆನ್ನಾಗಿರಬೇಕು ಒಂದೊಳ್ಳೆ ಎಲ್ಲ ಹಾಕ್ಕೊಂಡು ಒಂದು ಫಂಕ್ಷನ್ಗೆಲ್ಲ ಹೋಗಬೇಕು ಲಗ್ಸುರಿ ಬರಬೇಕಂತ ಯಾರಿಗೆ ಆಸೆ ಎಲ್ಲ ಹೇಳಿ ಹಾಗಾದರೆ ಬಾರದಾಗೆ ತಡೆ ಹಿಡಿದ ನೀವೇ ತಾನೇ ನಿಮ್ಮದೇ ನೇಚರ್ ಅಲ್ವಾ ನಿಮ್ಮದೇ ಬಿಹೇವಿಯರ್ ಅದೇ ತಡೆ ಹಿಡಿತಾನೆ ಹಾಗಾದ ಸರಿ ಪ್ರಯತ್ನ ಮಾಡಿ ಮಾಡ್ಕೊಳ್ಳಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಗಂಡ ಹೆಂಡತಿ ಇಬ್ರು ಕೂಡ ಮಕ್ಕಳನ್ನು ಚೆನ್ನಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ ಪ್ರೀತಿ ಪ್ರೇಮ ಮನೆಯಲ್ಲಿ ತಂದು ಬಿಡಲಿಕ್ಕೆ ಪ್ರಯತ್ನ ಮಾಡಿ ಒಂಥರ ಕೂಲ್ ನೇಚರ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಮನೆಯಲ್ಲಿ ಬಂದೇ ಬರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ

ಮಂಗಳೂರು ಓಕೆ ಓಕೆ ದಿವ್ಯಾ ಅವ್ರ ಕೆಲಸದಲ್ಲಿ ಇದ್ದೀರಾ ಈಗ ಹಾ ಸರ್ ನಾನು ಆಕ್ಚುಲಿ ಬಿಎಂಎಸ್ ಡಾಕ್ಟರ್ ಸರ್ ನಾನೀಗ ಕ್ಲಿನಿಕ್ ನಡೆಸ್ತಾ ಇದ್ದೇನೆ ಸ್ಟಡೀಸ್ ಕೂಡ ಮಾಡ್ತಾ ಇದ್ದೇನೆ ಸ್ಟಡೀಸ್ ಫರ್ದರ್ ಸ್ಟಡೀಸ್ ಅಂದ್ರೆ ಬಿಎಂಎಸ್ ಆದ್ಮೇಲೆ ಯಾವ್ದು ಫರ್ದರ್ ಸ್ಟಡೀಸ್ ಮಾಡ್ಬೇಕಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇತ್ತು ಸೊ ರೀಸೆಂಟ್ಲಿ ನಾನು ಕ್ಲಿನಿಕ್ ಸ್ಟಾರ್ಟ್ ಮಾಡಿದೆ ಫಸ್ಟ್ ನ ಮತ್ತೆ ನಾನೊಂದು ಮಣಿಪಾಲಲ್ಲಿ ಒಂದು ಕೋರ್ಸ್ ಕೂಡ ಮಾಡ್ತಾ ಇದ್ದೆ ಮತ್ತೆ ಅದನ್ನು ಔಟ್ ಮಾಡಿದೆ ಯಾಕಂದ್ರೆ ನನಗೆ ಯಾವ್ದು ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದೇನೆ ಈಗ ಬಿಟ್ಟು ಇನ್ನೊಂದು ಸ್ಟಡೀಸ್ ಮಾಡ್ತಾ ಇದೇ ನಾನು ಅದರಲ್ಲಿ ಕಂಟಿನ್ಯೂ ಸ್ಟಡೀಸ್ ಆಗ್ಬೋದಿರ್ತದೆ ಫ್ಯೂಚರ್ ಅಲ್ಲಿ ಜಾಬ್ ಹೋಗ್ಬೇಕಂತ ಒಂದು ಪ್ಲಾನ್ ಉಂಟು ಕ್ಲಿನಿಕ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಸೊ ಯಾವ್ದು ಒಳ್ಳೇದು ಸರ್ ಅಂದ್ರೆ ಈಗ ನಂಗೆ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದೇನೆ ಸರಿ ಯಾವ್ದು ತಪ್ಪು ಗೊತ್ತು ಕೂಡ ಆಗ್ತಾ ಇಲ್ಲ ಸರಿಮಾ ಓಕೆ ಹೇಳಿ ಬಿಡ್ತೀನಿ ನಮ್ಮ ಜಾತಕ ಏನು ಹೇಳಿಕೊಡ್ತಾ ನಿಮ್ಮದು ಪುರಾಷಣ ನಕ್ಷತ್ರ ಧನುರಾಶಿ ಜಾಗರಮ್ಮ ನೋಡಿ ಮೇಲೆ ಏನಾಗುತ್ತೆ ಗೊತ್ತಾ ಈಗ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ರನ್ನಿಂಗ್ ಓಕೆ ಈಗ ಟ್ವೆಂಟಿ ಫೈವ್ ಕಳೆದ ಈಗ ಟ್ವೆಂಟಿ ಸಿಕ್ಸ್ ಬರುತ್ತೆ ನವೆಂಬರ್ ನಂತರ ಈಗ ಹದಿನೈದು ನಿನ್ನೆ ಆಯ್ತಲ್ಲ ನಿಮ್ದು ಬರ್ತಾರೆ ಓಕೆ ಓಕೆ ಪರವಾಗಿಲ್ಲ ಈಗ ಇಪ್ಪತ್ತಾರನೇ ವಯಸ್ಸು ರನ್ನಿಂಗ್ ಆಗ ಟ್ವೆಂಟಿ ಸಿಕ್ಸ್ ರನ್ನಿಂಗ್ ಆಗ ಟ್ವೆಂಟಿ ಸಿಕ್ಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಅಮ್ಮ ಪ್ರೊಫೆಷನ್ ವಿಚಾರದಲ್ಲಿ ಬಹಳಷ್ಟು ಅಬ್ಸ್ಟಕಲ್ಸ್ ಉಂಟಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅಮ್ಮ ಅದಕ್ಕೋಸ್ಕರ ಅವಸರದ ನಿರ್ಣಯಗಳು ಯಾವುದೇ ಕಾರಣಕ್ಕೂ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡೋದಿಲ್ಲ ಅಂತ ಇಂಡಿಕೇಶನ್ ನಾನು ಹೇಳೋದಾದ್ರೆ ಪೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ ನೀವು ಅನಂತರ ಈಗ ಏನು ಪ್ರೊಫೆಷನ್ ಮಾಡ್ತಾ ಇದ್ರೆ ದಯವಿಟ್ಟು ಅದರಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅಂತ ನೋಡಿ ನೋಡಿಮ್ಮ ನಿಮಗೆ ಒಂದು ಮಾತು ಹೇಳ್ತೀನಿ ಏನ್ ಗೊತ್ತಾ ಈಗ ನಿಮಗೆ ಇಪ್ಪತ್ತೈದು ಕಳೆದೋಯ್ತು ರೈಟ್ ಟ್ವೆಂಟಿ ಫೈವ್ ಕಳೆದೋಯ್ತು ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ಬಹಳ ಮಾನಸಿಕ ರೀತಿಯಲ್ಲಿ ತೊಂದರೆಯನ್ನ ಕೊಟ್ಟಿರುವಂತದ್ದು ರೈಟ್ ಅಮ್ಮ ಬಹಳ ಅಂದ್ರೆ ಬಹಳ ಅಲ್ಲಿ ಟ್ವೆಂಟಿ ಫೋರ್ ಬಂದಾಗ ನಿಮ್ಮ ಮದುವೆ ವಿಚಾರದಲ್ಲಿ ಮಾತುಕತೆ ನಡೆದಿರ್ಬೇಕು ನಡೀತಮ್ಮ ಿಲ್ಲ ಸರ್ ಬಟ್ ರಿಲೇಷನ್ಶಿಪ್ ಅಂತ ಬಂದಿರುತ್ತದಮ್ಮ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ರೈಟ್ ಯಾಕಂದರೆ ಮಾನಸಿಕ ರೀತಿಯಲ್ಲಿ ಅಲ್ಲಿ ಕೂಡ ನೆಮ್ಮದಿಯನ್ನು ಕಳ್ಕೊಂಡಿರ್ತೀರಿ ಟ್ವೆಂಟಿ ಫೈವ್ ನೆಮ್ಮದ ಈಗ ಏನಾಗುತ್ತೆ ಗೊತ್ತಾ ಈಗ ಟ್ವೆಂಟಿ ಸಿಕ್ಸ್ ರನ್ನಿಂಗ್ ಆಗ್ತಾ ನಿಮಗೆ ಟ್ವೆಂಟಿ ಸಿಕ್ಸ್ ರನ್ನಿಂಗ್ ಆದಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ದೂರ ಹೋಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅದು ಘಟನೆ ಘಟಿಸದಮ್ಮ ಪರವಾಗಿಲ್ಲ ಬಟ್ ನಿಮ್ಮ ಜಾತಕದಲ್ಲಿ ಏನಾಗುತ್ತೆ ಆ ಬಹಳಷ್ಟು ಅಫ್ಲೆಕ್ಷನ್ ಬಹಳಷ್ಟು ಇದೆಯಮ್ಮ ಯಾಕಂದರೆ ಶನಿ ಮತ್ತು ಶನಿ ಮತ್ತೆ ಕೇತು ಒಟ್ಟು ಸೇರಿಕೊಂಡಿರುವಂಥದ್ದು ರಾಹು ಮತ್ತು ಶುಕ್ರ ಒಟ್ಟು ಸೇರ್ಕೊಂಡಿರೋ ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ಅದಕ್ಕೋಸ್ಕರ ಅಪ್ಸ್ಟಕಲ್ಸ್ ತುಂಬಾ ಜಾಸ್ತಿ ಉಂಟು ಅಂತ ಇಂಡಿಕೇಶನ್ ನಾನೊಂದು ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ ಅದರ ಮುಖಾಂತರ ಮೇ ಬಿ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ಕೊಳ್ಳಿ ಇನ್ನೊಂದು ಮಾತೇನ್ಬಿಟ್ಕೊಳ್ಳಿ ಇಲ್ಲೇನಾಗುತ್ತೆ ಈಗ ಕುಜ ದೇಶ ನಡೀತು ಓಕೆನಾ ಕುಜ ದೇಶ ಕುಜ ಯಾರು ನಿಮ್ಮ ಜಾತಕಕ್ಕೆ ಪಂಚಮಾಧಿಪತಿ ಆತ ಆನಂತರ ಆತ ಬಂದು ನಿಮ್ಮ ಜಾತಕದ ವ್ಯಯಾಧಿಪತಿ ಭಾಗ್ಯದಲ್ಲಿದ್ದಾರೆ ಪರವಾಗಿಲ್ಲ ಕುಜನ ಪೊಸಿಷನ್ ಚೆನ್ನಾಗಿದೆ ಅದು ಏನು ತೋರಿಸೋಂಟು ಹೈಯರ್ ಎಜುಕೇಷನ್ ಮಾಡಬೇಕಂತ ಹೈಯರ್ ಎಜುಕೇಷನ್ ಮಾಡಬೇಕು ಇನ್ನಷ್ಟು ಕಲಿಬೇಕು ಆ ಉತ್ಸಾಹವನ್ನು ಅದು ತೋರಿಸೇ ತೋರಿಸದೆ ಖಂಡಿತ ಅದನ್ನು ಮಾಡಿ ಕೂಡ ಮಾಡ್ತೀರಾ ಓಕೆನಾ ಏನೆಲ್ಲ ಕಲೀಲಿಕೊಂಡು ಅದೆಲ್ಲ ಮಾಡಿಯೇ ಮಾಡ್ತೀರಾ ಓಕೆ ಪರವಾಗಿಲ್ಲ ಬಟ್ ಆತನ ಒಂದು ಎಫ್ಲಿಕ್ಷನ್ ಏನುಂಟು ಅಥವಾ ಆತನ ಒಂದು ತೊಂದರೆ ಅದು ನಿಮ್ಮ ಸುಖ ಸ್ಥಾನಕ್ಕೆ ಬರುತ್ತೆ ಸುಖ ಸ್ಥಾನದಲ್ಲಿ ಯಾರಿದ್ದಾರೆ ಅಲ್ಲಿ ಶನಿಮತಕ್ಕೆ ಹಾಗಾದ್ರೆ ಕುಟುಂಬದ ವಿಚಾರದಲ್ಲಿ ದ್ವಂದ್ವಗಳು ಉಂಟಾಗ್ತವೆ ಹಣಕಾಸಿನ ವಿಚಾರದಲ್ಲಿ ದ್ವಂದ್ವಗಳು ಉಂಟಾಗ್ತವೆ ತಂದೆ ಆರೋಗ್ಯದ ವಿಚಾರದಲ್ಲಿ ದ್ವಂದ್ವಗಳು ಉಂಟಾಗ್ತವೆ ಒಂದು ಇಂಡಿಕೇಶನ್ ಅಂತ ಮಾಡ್ತಾ ಇತ್ತಾ ಅಥವಾ ಏನ್ ಮಾಡ್ಬೇಕು ಈಗ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನ ಮಾಡ್ಕೊಳ್ಳಿ ನಾನು ಹೇಳ್ತಾ ಗುರುವಿನ ಮಂತ್ರವನ್ನು ಜಪ ಮಾಡಿ ಅಂತ ಹೇಳ್ತೀನಿ ನಾವು ಯಾಕಂದ್ರೆ ಗುರು ಚೆನ್ನಾಗಿದೆ ನಿಮ್ ಜಾತಕದಲ್ಲಿ ಗುರುವಿನ ಮಂತ್ರವನ್ನು ಜಪ ಮಾಡಿ ಅಥವಾ ದಕ್ಷಿಣ ಮೂರ್ತಿಯ ಸಹಸ್ರನಾಮ ಅಂತ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅದನ್ನ ದಿವ್ಯ ಅವರು ಏನ್ ಮಾಡ್ಬೇಕು ಪ್ರತಿದಿನ ಕೇಳಿಸಿಕೊಳ್ಬೇಕಾ ಮಾರ್ತಾ ಇದ ಅಥವಾ ಇದನ್ನು ಮಾಡ್ಕೊಂಡಾಗ ಏನಾಗಿದೆ ನಿಮ್ಮ ಸಮಸ್ಯೆಗಳು ನಿಧಾನ ರೀತಿಯಲ್ಲಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಯಾಕಂದರೆ ಈ ಜಾತ ಈಗ ಏನು ನಿಮಗೆ ಪ ಏನು ನಿಮಗೆ ಟೈಮ್ ನಡೀತೊಂಡು ಅದು ಗುರುವಿನ ಎಫ್ಲೆಕ್ಷನ್ ಅದು ಓಕೆ ಯಾಕಂದರೆ ಗ್ರೋತ್ ಕೊಡಲಿಕ್ಕೆ ಬಿಡುವುದಿಲ್ಲ ಅಂತೊಂಡು ಅದಕ್ಕೆ ಗುರುವಿನ ಮಂತ್ರವನ್ನು ಜಪ ಮಾಡಿದಾಗ ಮೇ ಬಿ ಅದು ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆ ಉಂಟು ಬೇರೆ ಏನೂ ಬೇಕಾಗಿಲ್ಲಮ್ಮ ಯಾಕಂದರೆ ಒಂದು ನೆನಪಿಟ್ಕೊಳ್ಳಿ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ನಾನು ಹೇಳ್ತೀನಿ ನಿಮಗೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇದು ನಿಮಗೆ ಬುದ್ಧಿ ಕಲಿಸಿದಂಥ ಪೀರಿಯಡಮ್ಮ ಅಮ್ಮ ಅರ್ಥ ಆಯಿತಾ ಬಹಳಷ್ಟು ಬುದ್ಧಿಯನ್ನು ಯೋಗ ಉಂಟಮ್ಮ ಸಿಕ್ಸ್ ಅಲ್ಲಿ ಅಲ್ಲಮ್ಮ ಟ್ವೆಂಟಿ ಸಿಕ್ಸ್ ಸ್ವಲ್ಪ ಸ್ಟ್ರಗಲ್ ಪೀರಿಯಡ್ ಆಗುತ್ತೆ ನಿಮಗೆ ರೈಟ್ ಟ್ವೆಂಟಿ ಸಿಕ್ಸ್ ಅಲ್ಲ ಯಾಕಂದ್ರೆ ನೀವು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಗ್ರೋತ್ ಇಲ್ಲದೆ ಓದಾಡ್ತಿರೋ ಇಂಡಿಕೇಶನ್ ಅದಕ್ಕೆ ನಿಮಗೆ ಗುರುವಿನ ಮಂತ್ರ ಹೇಳಿಕೊಟ್ಟದಮ್ಮ ಸೊ ಅದನ್ನ ಮೊದಲು ಮಾಡ್ಕೊಳ್ಳಿ ಆ ನಂತರ ವಿದೇಶಕ್ಕೆ ಹೋಗೋ ಯೋಗ ಕ್ರಿಯೇಟ್ ಆಗೋದು ಟ್ವೆಂಟಿ ಸೆವೆನ್ ಅಲ್ಲಿ ಕ್ರಿಯೇಟ್ ಆಗುತ್ತಮ್ಮ ಈಗಂತೂ ಅಲ್ಲ ರೈಟ್ ಟ್ವೆಂಟಿ ಸೆವೆನ್ ಬಂದಾಗ ಒಂದು ಯೋಗ ಕ್ರಿಯೆ ಯಾಕಂದ್ರೆ ನಿಮ್ಮ ಹೆಸರು ನೋಡಿ ದಿವ್ಯಾ ಅಂತಂಡು ದಿವ್ಯಾ ದಿವ್ಯಾ ಅಂದ್ರೆ ಮೀನಿಂಗ್ ಏನಮ್ಮ ಗೊತ್ತಾ ನಿಮ್ಗೆ ದಿವ್ ದಿವ್ಯತೆಯಿಂದ ಇರುವಂಥದ್ದಮ್ಮ ರೈಟ್ ತಾನೇ ದಿವ್ಯತೆಯಿಂದ ಬೆಳಗುವಂಥದ್ದು ಎಲ್ಲವೂ ಕೂಡ ರೈಟ್ ತಾನೇ ಅದು ರಿಲೇಟೆಡ್ ಟು ಸೂರ್ಯ ರೈಟ್ ಆ ಸೂರ್ಯನಿಗೆ ಸಂಬಂಧಪಟ್ಟಂತೆ ದಿವ್ಯತೆಂದಿರು ಸೂರ್ಯ ತಾನೇ ಸೂರ್ಯನ ಸಂಬಂಧಪಟ್ಟಂತೆ ಅಂದರೆ ಹೆಸರು ಉಂಟಮ್ಮಮ್ಮ ಆನಂತರ ಕೇತು ರಿಲೇಟೆಡ್ ಕೂಡ ಹೆಸರು ಅದಕ್ಕೋಸ್ಕರ ಸೂರ್ಯ ನಿಮ್ಮ ಜಾತಲಿ ಚೆನ್ನಾಗಿದ್ದಾನೆ ಪರವಾಗಿಲ್ಲ ಅದಕ್ಕೋಸ್ಕರ ವಿದೇಶಕ್ಕೆ ಹೋಗುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿ ಒಂದು ಖಂಡಿತ ಇದೆ ಬಟ್ ಟ್ವೆಂಟಿ ಸಿಕ್ಸಲ್ಲಿ ನೀವಂತೂ ಹೋಗುವುದಿಲ್ಲ ನಾನು ಹೇಳಿದೆ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಮತ್ತು ಏನು ಕ್ಲಿನಿಕ್ ನಡೆಸಿದ ಅದನ್ನು ನಡೆಸಿ ಆನಂತರ ನೀವೇನು ಮಾಡಬೇಕು ವಿಶೇಷ ಏನು ಸ್ಟಡೀಸ್ ಮಾಡಬೇಕಮ್ಮ ಅದನ್ನು ಮಾಡಿ ಖಂಡಿತ ಒಳ್ಳೆಯದಾಗಲಿ ತಾಯಿ ಓಕೆನಾ ಓಕೆ ಒಳ್ಳೆದಾಗಲಿ ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಬುದ್ಧಿ ಅಂತೂ ಇಲ್ಲ ಪ್ರಕೃತಿ ನಿಮಗೆ ನಾನು ಹೇಳಿದ ಸಮಯದಲ್ಲಿ ಮತ್ತೆ ಏನು ಮಾಡ್ತೀರಾ ಓಕೆ ಅರ್ಥ ಇಟ್ಕೊಳ್ತೀನಪ್ಪ ಸೊ ಗೊತ್ತಾಯ್ತು ನಿಮಗೆ ಇಸ್ ನಾರ್ತ್ ಫೇಸಿಂಗ್ ಮನೆ ಇದ್ದಾಗ ಏನಾಯ್ತು ಅಲ್ವಾ ರೀತಿ ತುಲಾ ರಾಶಿಯನ್ನ ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ಈ ಎಲ್ಲ ಟೆಕ್ನಿಕ್ ಅಂತ ಹೇಳಿದ್ರೆ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಸ್ ದ ಮೋಸ್ಟ್ ಫೇವರೇಬಲ್ ಆಗುತ್ತೆ ನೋಡಿ ಜಾತಕದಲ್ಲಿ ಏನಾಗುತ್ತೆ ಗೊತ್ತಾ ಅಗ್ನಿ ತತ್ವದ ರಾಶಿಗಳು ಯಾವುದೆಲ್ಲ ಮೇಷ ಸಿಂಹ ಧನಸ್ ಅಗ್ನಿತ್ವದ ರಾಶಿಗಳಿದೆ ಇನ್ನೊಂದು ರಾಶಿ ಉಂಟು ವೃಷಭ ಮತ್ತೆ ಕನ್ಯಾ ಮತ್ತೆ ಮಕರ ಅದು ಬಂದು ತತ್ವದ ರಾಶಿಗಳು ಆನಂತರ ಮಿಥುನ ತುಲಾ ಕುಂಭ ಅದು ಆಯ್ತು ರಾಶಿಗಳು ಆನಂತರ ಕರ್ಕಾಟಕ ವೃಶ್ಚಿಕ ಮತ್ತೆ ರಾಶಿ ಜಲತತ್ವದ ರಾಶಿಗಳು ಇಷ್ಟು ರಾಶಿಗಳಿವೆ ಇದರಲ್ಲಿ ಯಾವ ರಾಶಿ ಎಫ್ಲಿಕ್ಷನ್ತದೆ ನೋಡಿ ಯಾವ ರಾಶಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಅಗ್ನಿತತ್ವದ ರಾಶಿಗಳು ಅಫ್ಲಿಕ್ಕ್ಷನ್ಗೆ ಒಳಗಾದಾಗ ಡೆಫಿನೆಟ್ ಆಗಿ ನಿಮಗೆ ಹೊಸ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅದು ಹೊಸ ಕೆಲಸ ಕಾರ್ಯ ಆಳಾಗುವುದಿಲ್ಲ ಇನಿಷಿಯೇಟ್ ಆಗುವುದಿಲ್ಲ ಯಾವುದೇ ರೀತಿಯಲ್ಲಿ ಕೂಡ ಅಲ್ವಾ ಈಗ ಹೈಯರ್ ಎಜುಕೇಷನ್ ಮಾಡಲಿಕ್ಕೂ ಆಗೋದಿಲ್ಲ ಎಜುಕೇಷನಲ್ಲೂ ಡಿಸ್ಟರ್ಬೆನ್ಸ್ ಕೊಡ್ತಾನೆ ಆನಂದ್ರೆ ನಿಮ್ಮನ್ನು ಅಷ್ಟು ಸುಲಭದಲ್ಲಿ ಮುಂದುವರಲಿಕ್ಕೆ ಅದು ಬಿಡುವುದಿಲ್ಲ ಅಗ್ನಿ ತತ್ವದ ಅಗ್ನಿ ತತ್ವ ರಾಶಿಗಳೇನುಂಟು ಎಫ್ಲಿಕ್ಷನ್ ಒಳಗಾಗಿ ಬಿಟ್ಟಿವೆ ತೊಂದರೆ ಒಳಗಾಗಿ ಪೀಡಿತವಾಗಿ ಬಿಟ್ಟಿದೆ ಅದಕ್ಕೋಸ್ಕರ ಅಂತ ಅದಕ್ಕೋಸ್ಕರ ಏನು ಮಾಡಬೇಕು ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡುವುದು ರೈಟ್ ದೀಪ ಹಚ್ಚಬೇಕು ಪೂಜೆ ಮಾಡಬೇಕು ಮನೆಯಲ್ಲಿ ಸಾಧ್ಯ ಆದರೆ ಹೋಮ ಹವನ ಮಾಡಬೇಕು ಇನ್ನೂ ಸಾಧ್ಯ ಆದರೆ ಪ್ರತಿದಿನ ಮನೆಯಲ್ಲಿ ಅಗ್ನಿಹೋತ್ರ ಮಾಡ್ಕೊಳ್ಬೇಕು ಆಗ ಅಗ್ನಿತತ್ವ ರಾಶಿ ಅನ್ನೋದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಿಮ್ಗೆ ಯಾವ ಕೆಲಸ ನಿಮಗೆ ಕೈ ಬಿಟ್ಟು ಹೋಗಿರ್ತದೆ ಮಾಡಲಿಕ್ಕೆ ಆಗೋದಿಲ್ಲ ತೊಂದರೆ ಆಗ್ತಾ ಉಂಟು ಅಥವಾ ಹೊಸ ಕೆಲಸ ಆರಂಭನೇ ಆಗ್ತಾ ಇಲ್ಲ ಸೊ ಅದಕ್ಕೆ ಅದು ಫೇವರಬಲ್ ಆಗುತ್ತೆ ಅದೇ ರೀತಿ ಮತ್ತೊಂದು ರಾಶಿ ಉಂಟು ಪೃಥ್ವಿತ್ವ ರಾಶಿಗಳು ಪೃಥ್ವಿತ್ವ ರಾಶಿಗಳು ಯಾಕೆ ಬೇಕು ಹಣಕಾಸಿಗೆ ಬೇಕಾಗಿ ರೈಟ್ ತಾನೇ ಯಾಕಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಓಕೆ ಅಗ್ನಿತತ್ವ ರಾಶಿಗಳು ಧರ್ಮಕ್ಕೆ ಸಂಬಂಧಪಟ್ಟ

ಪೃಥ್ವಿತ್ವದ ರಾಶಿಗಳು ಅರ್ಥಕ್ಕೆ ಸಂಬಂಧಪಟ್ಟಂತೆ ವಾಯುತತ್ವದ ರಾಶಿಗಳು ಕಾಮಕ್ಕೆ ಸಂಬಂಧಪಟ್ಟಂತೆ ಜಲತತ್ವದ ರಾಶಿಗಳು ನಿಮ್ಮ ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ಧರ್ಮ ಅರ್ಥ ಕಾಮ ಮೋಕ್ಷ ಈ ಅರ್ಥದ ರಾಶಿಗಳು ಅಲ್ವಾ ವೃಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಯಾಕೆ ಹೇಗೆ ಬೇಕು ಹಾಗಂದರೆ ನಿಮಗೆ ಹಣಕಾಸು ಬೇಕು ನಿಮಗೆ ಪ್ರಾಸ್ಪರಿಟಿ ಬೇಕು ಅದಕ್ಕೆ ಬೇಕಾಗಿ ಅದು ಕೆಲಸ ಮಾಡಬೇಕು ಅಲ್ವಾ ಹಾಗಾದರೆ ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಕುಟುಂಬದ ಸಮಸ್ಯೆ ಹಣಕಾಸು ಬರ್ತಾನೆ ಇಲ್ಲ ಆರೋಗ್ಯದ ಸಮಸ್ಯೆ ಕಾಡ್ದು ಏನು ಮಾಡಬೇಕಾಗುತ್ತೆ ನಾನು ಹೇಳ್ತೀನಿ ನಿಮಗೆ ಈ ಅರ್ಥ ರಿಲೇಟೆಡ್ ರಾಶಿಗಳನ್ನು ಅಲ್ವಾ ಪೃಥ್ವಿತ್ವದ ರಾಶಿಗಳನ್ನು ಇಟ್ಕೊಳ್ಬೇಕಾದ್ರೆ ಅದಕ್ಕಿರುವ ಒಂದು ಒಂದು ಐಡಿಯಾ ಅಂದರೆ ತುಂಬ ಒಳ್ಳೆಯ ಅಂದರೆ ನಿಮ್ಮ ಮನೆ ಕಸ ತ್ಯಾಜ್ಯವನ್ನು ಮೇಂಟೈನ್ ಮಾಡಿ ಅದನ್ನು ಎಲ್ಲೆಲ್ಲೂ ಬಿಸಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಓಕೆನಾ ಇದೊಂದು ವಿಚಾರ ಎಲ್ಲೂ ಕೂಡ ಬಿಸಾಡುವಂತಿಲ್ಲ ಅದು ಬಿಸಾಡಿದರೆ ನಿಮ್ಮ ಅರ್ಥ ಅರ್ಥ ರಾಶಿ ಅರ್ಥ ಅರ್ಥ ವ್ಯವಸ್ಥೆಯನ್ನು ಕೊಡುವಂತ ರಾಶಿ ಕೆಟ್ಟೋಗಿ ನೀವು ನೀವೆಲ್ಲೋ ಕಸವನ್ನು ಇಟ್ಕೊಂಡ್ರಿ ಎಲ್ಲೋ ಒಂದು ಕಡೆ ಹಾಕಿ ಬಂದ್ರಿ ಯಾರಿಗೂ ಗೊತ್ತಿಲ್ಲ ಅಂದರೆ ಹಾಕಿ ಬಂದ್ರಿ ಆ ಪ್ರಥ್ ಕೆಡಿಸಿಬಿಟ್ರಿ ಪ್ರೀತಿಯತ್ವ ರಾಶಿಗಳು ಕೆಟ್ಟು ಈಗ ಹಣಕಾಸು ಬರಲಿಕ್ಕೆ ಬಿಡೋದಿಲ್ಲ ಹಣಕಾಸಿಗೆ ಸಮಸ್ಯೆ ಕ್ರಿಯೇಟ್ ಆಯಿತು ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯಿತು ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಕ್ರಿಯೆಟ್ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅದನ್ನು ಎಲ್ಲಿ ತ್ಯಾಜ್ಯವನ್ನು ಎಲ್ಲಿ ಇಲೇವಾರಿ ಮಾಡಬೇಕು ಅಲ್ಲಿನೇ ಮಾಡಬೇಕಾಗುತ್ತೆ ನೀವು ಬೇರೆ ಎಲ್ಲಿ ಕೂಡ ಮಾಡುವಂತಿಲ್ಲ ಸೊ ಇದು ಬಹಳ ಬಹಳ ಮುಖ್ಯವಾಗಿರುವಂಥದ್ದೊಂದು ಆನಂತರ ನಿಮಗೆ ಇನ್ನೂ ಬೇಕಾದ್ರೆ ಮಾಡ್ಬೋದು ಎಲ್ಲಾದರೂ ರೋಡಲ್ಲಿ ಹೋಗುವಾಗ ಅಲ್ವಾ ನೀವು ಚಿಪ್ಸನ್ನು ತಿಂತೀರಾ ಟಕ್ಕಂತೆ ಎಸ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಅಲ್ವಾ ರಸ್ತೆಗೆ ಯಾವುದನ್ನು ಕೂಡ ಎಸಿಲಿಕ್ಕೆ ಹೋಗಬೇಡಿ ಅದನ್ನು ಕಟ್ಟುಕಟ್ಟಿ ಇಟ್ಟುಕೊಳ್ಳಿ ಮತ್ತೆ ಎಲ್ಲಿ ತ್ಯಾಜ್ಯ ಎಸಿತಾರೋ ಅಲ್ಲಿನೇ ಹಾಕಿಬಿಡಿ ಇದರ ಮುಖಾಂತರ ಕೂಡ ಪ್ರೀತಿ ರಾಶಿಗಳು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ನೇನು ಮಾಡಬೇಕು ನೀವು ಪ್ರೀತಿ ರಾಶಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ದಾನ ಧರ್ಮ ಮಾಡ್ಬೋದು ನೀವು ಇದು ಫೇವರಬಲ್ ಅದ ರಿಸಲ್ಟ್ ಕೊಡುತ್ತೆ ಆನಂತರ ಗಿಡ ನೆಡುವಂಥ ಕೆಲಸ ಗಿಡ ಎಲ್ಲಿ ಬೇಕಾದರೂ ಕೂಡ ಗಿಡ ನೆಡುವಂಥ ಕೆಲಸವನ್ನು ಮಾಡಿ ಗಿಡ ನೆಡಿ ಮರದ ಆರೈಕೆ ಮಾಡಿ ನಿಮ್ಮ ತೋಟದ ಗಿಡವನ್ನು ನೆಟ್ಟು ಆರೈಕೆ ಮಾಡಿ ಆಗ ಪ್ರತಿ ರಾಶಿಗಳು ಕೆಲಸ ಮಾಡ್ತವೆ ಆಗ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಇದು ಮೋಸ್ಟ್ ಫೇವರಬಲ್ ಅಂತ ರಿಸಲ್ಟನ್ನು ಒಂದು ಸಣ್ಣ 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 ಒಂದು ರೆಮಿಡಿಯನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ರಿಸಲ್ಟ್ ಅನ್ನು ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಯಾಕೆ ಸಾಧ್ಯ ಇಲ್ಲ ಸಾಧ್ಯತೆ ಉಂಟು ಅಂದರೆ ಅದಕ್ಕೋಸ್ಕರ ಈ ಕೆಲವರಿಗೆ ಚಟ ಇರ್ತದಲ್ಲ ಕಸವನ್ನು ಅಲ್ಲಿ ಬಿಸಾಡೋದು ತಿಂದ್ರು ಅದನ್ನು ತೆಗೆದು ಬಿಸಾಡಿಬಿಟ್ರು ಆಯ್ತು ಈಗ ಓಕೆ ತೊಂದರೆ ಯಾರಿಗೆ ಈಗ ತೊಂದರೆ ಈಗ ಅವರಿಗೆ ಅಂತ ಅಲ್ಲಿ ಅಂತೂ ತೊಂದರೆ ಈಗ ಓಕೆ ತೊಂದರೆ ನಿಮ್ಮ ಜಾತಕಕ್ಕೆ ಪ್ರತಿವಾದ ರಾಶಿಗಳು ಹಣಕಾಸು ಬರಬೇಕು ತಾನೇ ಎಲ್ಲಿಂದ ಬರುತ್ತೆ ಹಣಕಾಸಿಗೆ ಡಿಸ್ಟರ್ಬೆನ್ಸ್ ಆಯ್ತು ಈಗ ಏನು ಮಾಡ್ತೀರಾ ಇನ್ನು ಆಯಿತತ್ವದ ರಾಶಿಗಳನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಜಲತತ್ವ ರಾಶಿಗಳನ್ನು ಹೇಗೆ ಚೆನ್ನಾಗಿ ಅದರ ಬಗ್ಗೆ ಕೂಡ ಖಂಡಿತ ಹೇಳಿಕೊಡ್ತೇನೆ ನಿಮಗೆ ಸ್ವಲ್ಪ ಸ್ವಲ್ಪ ವಾಸ್ತು ಬಗ್ಗೆ ಕೂಡ ಮಾತಾಡ್ತೇನೆ ನಕ್ಷತ್ರಗಳ ಬಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಪ್ಪ ಬಟ್ ಈಗ ಸಮಯ ಮೀರಿದೊಂಡು ಏನೂ ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಾದರೂ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ